ನಮಸ್ತೆ ವೀಕ್ಷಕರೇ ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅರ್ಚನಾ ಶರ್ಮಾ ಡಾಕ್ಟರ್ ವಾಣಿಶ್ರೀ ಐತಾಳ್ ಪ್ರತಿಷ್ಠಿತ ಮುಂಬೈನ ಬಿರ್ಲಾ ಆಯುರ್ವೇದ ಹಾಸ್ಪಿಟಲ್ನಲ್ಲಿ ಹೆಡ್ ಡಾಕ್ಟರ್ ಆಗಿದ್ದವರು ಕೈ ತುಂಬ ಸಂಪಾದನೆ ಇತ್ತು ಜೀವನ ಆರಾಮಾಗಿ ಸಾಕ್ತಿತ್ತು ಆದರೆ ಹುಟ್ಟೂರಿನ ಜನರ ಸೇವೆ ಮಾಡಬೇಕು ಅನ್ನೋದು ಅವರ ಬಹುದಿನಗಳ ಕನಸಾಗಿತ್ತು ಅದೇ ಸಮಯಕ್ಕೆ ಕೊರೋನಾ ದಾಳಿ ಮಾಡುತ್ತೆ ತಡ ಮಾಡದೆ ಹುಟ್ಟೂರು ಸಾಲಿಗ್ರಾಮಕ್ಕೆ ಆಗಮಿಸ್ತಾರೆ ಪುಟ್ಟದೊಂದು ಕ್ಲಿನಿಕ್ ತೆರೆದು ಜನರ ಸೇವೆ ಶುರು ಮಾಡ್ತಾರೆ ಇಂದು ಅದೇ ಡಾಕ್ಟರ್ ವಾಣಿಶ್ರೀ ಅವರು ಸುತ್ತಮುತ್ತಲ ಗ್ರಾಮಗಳಲ್ಲೆಲ್ಲ ಹೆಸರುವಾಸಿಯಾಗಿದ್ದಾರೆ ಅವರೇ ಇವತ್ತಿನ ನಮ್ಮ ಬಾಹುಬಲಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ನೀವು ಕೊರೋನಾ ಟೈಮ್ನಲ್ಲಿ ಮಾಡಿರುವಂತಹ ಸೇವೆ ಕೆಲಸಗಳು ಸಾಕಷ್ಟಿದೆ ಆದರೆ ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅಂಥ ಕುತೂಹಲ ಬೇಸಿಕಲಿ ಯಾವ ಊರು ನಿಮ್ಮ ಬ್ಯಾಕ್ ಗ್ರೌಂಡ್ ತಂದೆ ತಾಯಿ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದು ಅದರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಾದರೆ ನಾನು ನಮ್ಮ ತಂದೆಯವರು ಗೌರ್ಮೆಂಟ್ ಎಂಪ್ಲಾಯಿ ಅವರು ಈಗ ನಿವೃತ್ತ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ನಿವೃತ್ತರಾಗಿದ್ದಾರೆ ನನ್ನ ಬಾಲ್ಯವನ್ನು ನಾನು ಟೆಂತ್ ಸ್ಟ್ಯಾಂಡರ್ಡ್ ತನಕ ಲಿಟಲ್ ರಾಕ್ ಇಂಡಿಯನ್ ಸ್ಕೂಲ್ ಬ್ರಹ್ಮಾವರದಲ್ಲಿ ಮುಗಿಸ್ಕೊಂಬಿಟ್ಟು ಪಿ ಯು ಸಿಯನ್ನು ನಾನು ವಿವೇಕ ಜೂನಿಯರ್ ಕಾಲೇಜ್ ಅಂತ ಕೋಟದಲ್ಲಿ ನಾನು ಅದನ್ನು ಪೂರ್ಣಗೊಳಿಸಿದೆ ಅದಾದ ನಂತರ ಇಂಜಿನಿಯರಿಂಗ್ ಮಾಡಬೇಕು ಅಂತ ನನ್ನ ಕನಸಿತ್ತು ಆದರೆ ನನ್ನ ತಂದೆಯವರಿಗೆ ನನ್ನ ಮಗಳು ಡಾಕ್ಟ್ರ್ ಆಗಬೇಕು ಅಂತ ಭಾಳಷ್ಟು ಅವರು ಕನಸು ಅವರು ಹಾಗಾಗಿ ನನ್ನನ್ನು ಅವರು ಮುನಿಯಾಲ್ ಆಯುರ್ವೇದ ಕಾಲೇಜ್ ಅಲ್ಲಿ ನನ್ನ ಫಸ್ಟ್ ಇಯರ್ ಬಿ ಎಮ್ ಎಸ್ಸಿಗೆ ನನ್ನನ್ನು ಸೇರಿಸ್ತಾರೆ ಸೇರಿಸಿ ಓದ ಓದ್ತಾ ಓದ್ತಾ ನನಗೆ ಆಯುರ್ವೇದದ ಬಗ್ಗೆ ಬಹಳ ಒಂದು ಆಸಕ್ತಿ ಮೂಡ್ ಮೂಡಿ ಬಂತು ಆಯುರ್ವೇದದ ಪದ್ಧತಿಗಳು ಆಹಾರ ಪದ್ಧತಿಗಳ ಬಗ್ಗೆ ಅವ್ರು ಹೇಳುವಂಥದ್ದು ನಮ್ಮ ದೇಹ ಪ್ರಕೃತಿ ಬಗ್ಗೆ ಅದರಲ್ಲಿ ಎಷ್ಟು ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ದೇಹದ ಪ್ರಕೃತಿ ಹೇಗಿರುತ್ತೆ ನಾವು ಹೇಗೆ ಅದನ್ನು ಕಾಪಾಡ್ಕೊಳ್ಬೇಕು ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಇಮ್ಯುನಿಟಿಯನ್ನು ಹೇಗೆ ಬಿಲ್ಡ್ ಮಾಡಬೇಕು ಅದಲ್ಲದೆ ಸಾಕಷ್ಟು ಚಾಲೆಂಜಿಂಗ್ ಕಾಯಿಲೆಗಳೆಲ್ಲ ಇರುತ್ತೆ ಡಯಾಬಿಟೀಸ್ ಇರ್ಬೋದು ಅಥವಾ ನಿಮ್ಮ ಕೊಲೆಸ್ಟ್ರಾಲ್ ಇಶ್ಯೂಸ್ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಅಂತ ನಾವೇನು ಹೇಳ್ತೀವಿ ರಕ್ತದೊತ್ತಡ ಅದು ಎಲ್ಲದರ ಬಗ್ಗೆ ಚೆನ್ನಾಗಿ ಆಹಾರ ಕ್ರಮ ಮತ್ತು ಔಷಧಿ ಕ್ರಮವನ್ನು ಅವರು ತಿಳಿಸಿರ್ತಾರೆ ಸೊ ಅದ್ರ ಬಗ್ಗೆ ನನಗೆ ಇನ್ನೂ ಅಷ್ಟು ಅಧ್ಯಯನ ಮಾಡೋಣ ಅಂತ ನಾನು ಎಮ್ ಅನ್ನು ಮಾಡಿದೆ ಪಂಚಕರ್ಮದಲ್ಲಿ ನಾನು ಪಿ ಜಿ ಕೋರ್ಸ್ ಮಾಡಿ ಅದೇ ಮುನಿಯಾಲ್ ಆಯುರ್ವೇದ ಕಾಲೇಜಲ್ಲೇ ನಾನು ಮೂರು ವರ್ಷದ ಕೋರ್ಸ್ ಅದು ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ನಾನು ನನ್ನ ಪ್ರಾಕ್ಟೀಸನ್ನು ಹೆಚ್ಚಾಗಿ ನಾನು ಬಾಂಬೆಯಲ್ಲಿ ನಾನು ಶುರು ಮಾಡಿದೆ ಪ್ರಾರಂಭಿಕವಾಗಿ ನಾನು ಬಾಂಬೆಯಲ್ಲಿ ಕಲ್ಪವೃಕ್ಷ ಆಯುರ್ವೇದ ಅಂತಿತ್ತು ನ್ಯೂ ಆಯುರ್ವೇದ ಅಂತಿತ್ತು ಅವರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಪಂಚಕರ್ಮ ಚಿಕಿತ್ಸೆಗಳನ್ನೆಲ್ಲ ನಾನು ಏನು ಕೊಡ್ತಾ ಇದ್ದೆ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾನು ಆಯುರ್ವೇದದ ಬಗ್ಗೆ ನೋಡಿದ್ದೀನಿ ಜನರು ಅವರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ತುಂಬ ಅವೇರ್ನೆಸ್ ಇದೆ ಮೆಟ್ರೋಪಾಲಿಟನ್ ಸಿಟಿ ನಮ್ಮ ಊರನ್ನು ನೋಡಿ ಕಂಪೇರ್ ಮಾಡಿದರೆ ನಮ್ಮ ಮೆಟ್ರೋಮೊಪಾಲಿಟನ್ ಸಿಟೀಸಲ್ಲಿ ಜಾಸ್ತಿ ಆಯುರ್ವೇದದ ಬಗ್ಗೆ ಸ್ವಲ್ಪ ಅವೇರ್ನೆಸ್ಸು ಇದೆ ಮತ್ತು ಪಂಚಕರ್ಮ ಅಂದರೆ ಏನು ಅನ್ನೋದು ಡಿಟೇಲ್ಸ್ ಕೂಡ ಅವರಿಗೆ ಗೊತ್ತಿರುತ್ತೆ ನಾವು ಅದನ್ನು ನಾನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೆ ಅದ ಅದ ನಂತರ ನನಗೆ ಬಿರ್ಲಾ ಆಯುರ್ವೇದದಲ್ಲಿ ಒಳ್ಳೆಯ ಒಂದು ಹುದ್ದೆಗೆ ನನಗೆ ಆಯ್ಕೆ ಆಯ್ದೆ ಆಗದೆ ಆಗಿದ್ದೀನಿ ನಾನು ಯೂನಿಟ್ ಹೆಡ್ಡಾಗಿ ನಾನು ಅಲ್ಲಿ ಡಾಕ್ಟರ್ ಹೆಡ್ ಆಗಿ ಕೆಲಸ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು ಬಿರ್ಲಾ ಯಶ್ ಬಿರ್ಲಾ ಅವರ ಕಂಪನಿಯಿಂದ ಸೊ ಅಲ್ಲಿ ನಾನು ಕಾರ್ಯ ನಿರ್ವಹಿಸ್ತಾ ಇದ್ದೆ ಊರಿಗೆ ಬರೀ ಫಂಕ್ಷನಿಗೆ ಮಾತ್ರ ಬರುವಂಥದ್ದು ಮಾತ್ರ ಇತ್ತು ಬಟ್ ಯಾವಾಗ ಕೊರೋನಾ ಬಂತು ನಮ್ಮ ಬಾಂಬೆಲಿ ಭಾಳಷ್ಟು ಜನರು ಸಫರ್ ಆಗಿದ್ದಾರೆ ಹಾಗೆ ಪ್ರತಿಯೊಂದು ಫೀಲ್ಡಲ್ಲಿಯೂ ಕೂಡ ಇದು ಕೊರೋನಾ ಎಫೆಕ್ಟ್ ಆಗಿತ್ತು ಬರೀ ಆಯುರ್ವೇದ ಅಥವಾ ಹಾಸ್ಪಿಟಲ್ ಮಾತ್ರ ಅಲ್ಲದೆ ಎಲ್ಲ ಫೀಲ್ಡಲ್ಲೂ ಎಫೆಕ್ಟ್ ಆಗಿದೆ ಹಾಗೆ ನಮ್ಮ ಹನ್ನೆರಡು ಸೆಂಟರ್ಗಳು ಬಾಂಬೇಲಿದ್ದವು ಅದರಲ್ಲಿ ಬರೀ ಎರಡು ಸೆಂಟರನ್ನು ಅವ್ರು ಆಪ್ರೇಷ್ನಲ್ ಆಗಿಟ್ಬಿಟ್ಟು ಹತ್ತು ಸೆಂಟರನ್ನು ಮುಚ್ಚುವಂಥ ಪರಿಸ್ಥಿತಿ ಬಂತು ಹಾಗಾಗಿ ನಾನು ಮುಂದೆ ಯೋಚನೆ ಮಾಡಿದೆ ಇದು ಸ್ವಲ್ಪ ಕಷ್ಟ ಆಗ್ಬೋದು ಇದು ಇಂಥ ಸಿಟಿಯಲ್ಲಿ ಬರೀ ಎರಡು ಸೆಂಟರನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂಥದ್ದು ಮತ್ತು ಆನ್ಲೈನಲ್ಲೇ ನಮಗೆ ಕೊಡಬೇಕಿತ್ತು ಕನ್ಸಲ್ಟೇಷನ್ಸು ಅದು ಯಾಕೋ ಸರಿ ಅಂತ ಅನಿಸ್ಲಿಲ್ಲ ನನಗೆ ಆಮೇಲೆ ನನ್ನ ನಾನು ನನ್ನ ಮಗಳನ್ನು ಕರ್ಕೊಂಡು ನಾನು ನಮ್ಮ ಊರಿಗೆ ಬಂದೆ ಸಾಸ್ತಾನ ನನ್ನ ಅಪ್ಪನ ಮನೆ ಹಾಗೆ ಗಂಡನ ಮನೆ ಒಕ್ಕವಾಡಿ ಅಂತ ಅಲ್ಲಿ ನಾನು ಬಂತ ಮೇಲೆ ಒಂದು ಎರಡು ಮೂರು ತಿಂಗಳು ನಾನು ಸಿಚುವೇಶನ್ಸ್ ಎಲ್ಲ ನೋಡ್ತಾ ಇದ್ದೆ ಊರಲ್ಲಿ ಭಾಳ ಭಯಾನಕವಾದ ಸಿಚುವೇಶನ್ಸ್ ಕೆಲವರು ತುಂಬ ಹೆದ್ರಕೊಂಡಿದ್ದರು ಅದ್ರ ಬಗ್ಗೆ ಯಾರಿಗೂ ಜಾಸ್ತಿ ಅರಿವಿರಲಿಲ್ಲ ಕೊರೋನಾ ಅಂದರೆ ಏನು ಒಬ್ಬೊಬ್ಬರ ಒಪೀನಿಯನ್ ಬೇರೆ ಥರ ಬೇರೆಯೇ ಇತ್ತು ಬಟ್ ಇದನ್ನೆಲ್ಲ ನೋಡ್ತಾ ನಾನೊಂದು ಡಿಸೈಡ್ ಮಾಡಿದೆ ನಾನು ಸ್ವಂತವಾಗಿ ಒಂದು ಕ್ಲಿನಿಕನ್ನು ಯಾಕೆ ಚಿಕ್ಕದಾಗಿ ನಾನೊಂದು ಸ್ಟಾರ್ಟ್ ಮಾಡಬಾರ್ದು ಸ್ಟಾರ್ಟ್ ಮಾಡಿದ ನಂತರ ಜನರಿಗೆ ಸ್ವಲ್ಪ ಅದರ ಬಗ್ಗೆ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಅದನ್ನೆಲ್ಲ ನಿಧಾನವಾಗಿ ಕೊರೋನಾ ಅಂದರೆ ಏನು ಅದರಿಂದ ಭಯ ಪಡಬೇಕಾದ ಪರಿಸ್ಥಿತಿ ಬೇಡ ಇಂಥದ್ದನ್ನೆಲ್ಲ ನಾವು ಜನರಲ್ಲಿ ಯಾಕೆ ಅರಿವು ಮೂಡಿಸ್ಬಾರ್ದು ಅನ್ನುವಂಥ ಒಂದು ಯೋಚನೆ ನನ್ನಲ್ಲಿ ಬಂದ ನಂತರ ನಾನು ಸಾಲಿಗ್ರಾಮ ಅಂತ ನಮ್ಮ ತಂದೆ ಮನೆ ಪಕ್ಕದಲ್ಲಿ ಒಂದು ಗ್ರಾಮದಲ್ಲಿ ನಾನೊಂದು ಚಿಕ್ಕದಾಗಿ ಕ್ಲಿನಿಕನ್ನು ಓಪನ್ ಮಾಡಿದ್ದೀನಿ ಬಾಂಬೆಯ ಪ್ರಾಕ್ಟೀಸಿಂದ ಇಲ್ಲಿಯ ಪ್ರಾಕ್ಟೀಸಿಗೆ ಬಹಳ ಅಂತರವಿದೆ ಅಲ್ಲಿ ನಾವು ಪಂಚಕರ್ಮವನ್ನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ಇಲ್ಲಿ ಜನ್ರಲ್ ಆಗಿ ನನಗೆ ಮಾಡಬೇಕಾಯ್ತು ಸೊ ಅದನ್ನು ಕೂಡ ನಾನು ಆಗಿ ಪ್ರಾಕ್ಟೀಸ್ ಮಾಡಿ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಆಯುರ್ವೇದದಲ್ಲೇ ನಾನು ಪರಿಹಾರವನ್ನು ಜನರಿಗೆ ಹೇಳ್ತಾ ಫಸ್ಟಿಗೆ ಜನರು ಹೇಗೆ ಬರ್ತಿದ್ರು ಅಂದರೆ ಆಯುರ್ವೇದದಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ ಅದಕ್ಕೆ ನಾವು ಬರ್ತಾಯಿದ್ದೀವಿ ಅನ್ನುವ ಒಪೀನಿಯನ್ ಅವರಲ್ಲಿ ಇತ್ತು ಹಾಗೆ ನಾನು ಅವರಿಗೆ ಆಹಾರ ಪದ್ಧತಿ ಹೇಗೆ ಮಾಡಬೇಕು ಅಂದರೆ ಪಥ್ಯ ಅಂತ ನಾವು ಆಯುರ್ವೇದದಲ್ಲಿ ಭಾಳ ಪ್ರಮುಖವಾಗಿ ಪಥ್ಯ ಅಂತ ನಾವು ಹೇಳ್ತೇವೆ ಈಗ ಯಾವುದೇ ಕಾಯಿಲೆ ಬಂದರೂ ಕೂಡ ಔಷಧಿ ಜೊತೆ ನೀವು ಏನು ಆಹಾರ ತೊಗೊಳ್ಬೇಕು ಯಾವುದು ತಗೊಳ್ಬಾರ್ದು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ನಾವು ನಾವು ಪೇಷಂಟ್ಸಿಗೆ ಹೇಳ್ತೇವೆ ಅದನ್ನು ಅವರು ಚೆನ್ನಾಗಿ ಪಾಲಿಸಿದ್ರಲ್ಲಿ ನಾವು ಕೊಟ್ಟ ಔಷಧಿ ಅವರಿಗೆ ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸೊ ಈ ಕೆ ಈ ಅರಿವಿನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅದರಲ್ಲಿ ತುಂಬ ರಿಸಲ್ಟನ್ನು ನಾನು ನೋಡಿದ್ದೇನೆ ಸೊ ಹಾಗಾಗಿ ಹೀಗೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಗ್ರಾಮದಲ್ಲಿ ಸೆಕೆಂಡ್ ವೇವ್ ಬರುವಂಥ ಪರಿಸ್ಥಿತಿ ಬಂತು ಆವಾಗ ನನ್ನ ಗೆಳತಿಯರು ಒಂದು ಮೂರು ನಾಲ್ಕು ಜನ ನಾವು ಇದ್ದೇವೆ ಒಂದು ನಾಲ್ಕು ಜನದ ಟೀಮ್ ಮಾಡಿಕೊಂಡು ನಾವು ಯಾಕೆ ಒಂದು ಟ್ರಸ್ಟ್ ಮಾಡಬಾರ್ದು ಟ್ರಸ್ಟ್ ಮಾಡಿಕೊಂಡು ಜನರ ಸೇವೆ ಯಾಕೆ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡಿದ್ವಿ ಹಾಗಾಗಿ ನನ್ನ ಗೆಳತಿಯರಾದ ಆಶಾ ಹೆಗ್ಡೆ ಮೈತ್ರಿ ನಾವಡ ಮತ್ತು ವೀಣಾ ಶೆಟ್ಟಿ ಅಂತ ನಾವು ನಾಲ್ಕು ಜನ ಬೇರೆ ಬೇರೆ ಪ್ರೊಫೆಷನ್ ಅವರು ಸೊ ನಾವು ನಾಲ್ಕು ಜನ ಕೂತ್ಕೊಂಡು ಇಂತಹ ಒಂದು ಟ್ರಸ್ಟನ್ನು ಮಾಡಿಕೊಂಡು ಯಾಕೆ ನಾವು ಜನರ ಸೇವೆ ಮಾಡ್ಬೋದು ಯಾಕೆ ನಾವು ಅವೇರ್ನೆಸ್ಸನ್ನು ಮೂಡಿಸ್ಬಾರ್ದು ಅನ್ನುವಂಥ ಆಲೋಚನೆ ಮಲ್ಲಿ ಬಂತು ಹಾಗೆ ಬಂದ ತಕ್ಷಣ ನಾವು ಫಸ್ಟು ಕೆಲಸ ಮಾಡಿದ್ದು ಅಂದರೆ ನಾವು ಬೃಹತ್ ರಕ್ತದಾನ ಶಿಬಿರ ಅಂತ ನಾವು ಮಾಡಿದ್ವಿ ಏಪ್ರಿಲ್ ತಿಂಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ಇರ್ಬೋದು ಅಲ್ಲಿಂದ ಸ್ಟಾರ್ಟ್ ಆದ ನಮ್ಮ ಆಶಾವಾಣಿ ಟ್ರಸ್ಟ್ ಆಮೇಲೆ ಅದು ಜನರ ಬಾಯಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಅದರ ಬಗ್ಗೆ ಜನರು ಕೇಳಲಿಕ್ಕೆ ಶುರು ಮಾಡಿದರು ಏನಿದು ಏನಿರ್ಬೋದು ಅಂತ ಅದಾದ ನಂತರ ಆಶಾವಾಣಿ ಟ್ರಸ್ಟನ್ನು ನಾವು ಮುಂದುವರ್ಸ್ಕೊಳ್ತಾ ಹೋಗ್ತಾ ಸೆಕೆಂಡ್ ವೇವ್ ಟೈಮಲ್ಲಿ ನಮ್ಮ ಗ್ರಾಮದಲ್ಲಿ ಕೊರೋನಾ ಮುಕ್ತ ಸಾಲಿಗ್ರಾಮ ಟಾಸ್ಕ್ ಫೋರ್ಸ್ ಅಂತ ನಾವು ಮಾಡಿದ್ವಿ ಸೊ ಆಶಾವಾಣಿ ಸಂಸ್ಥೆಯಿಂದ ಸಾಕಷ್ಟು ಕೆಲಸಗಳು ಆಗಿದೆ ಅದ್ರ ಬಗ್ಗೆ ಕೂಡ ಮಾತಾಡೋಣ ಅದಕ್ಕಿಂತ ಮುಂಚೆ ಆ ವಾಣಿಯವ್ರಿಗಿದ್ದಿದ್ದು ಇಂಜಿನಿಯರ್ ಆಗಬೇಕು ಅಂತ ಡಾಕ್ಟರ್ ಆಗಬೇಕು ಅನ್ನೋದು ತಂದೆ ಕನಸು ಬಟ್ ಎಸ್ಪೆಷಲಿ ಆಯುರ್ವೇದನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ ಆಯುರ್ವೇದವನ್ನು ನಮ್ಮ ತಂದೆಯವರಿಗೆ ಭಾಳ ಆಸೆ ಇತ್ತು ನಮ್ಮ ಸಂಸ್ಕೃತಿ ಅದು ಹಿಂದಿನ ಕಾಲದಿಂದ ನಾವು ನಡ್ಸ್ಕೊ ನಡ್ಕೊಂಡು ಬಂದಂಥ ಸಂಸ್ಕೃತಿ ಅದನ್ನು ನನ್ನ ಮಗಳು ಮಾಡಿದರೆ ಚೆನ್ನಾಗಿರೋದು ಮುಂದೆ ಫ್ಯೂಚರ್ ಅದು ಆಯುರ್ವೇದ ಆಯುರ್ವೇದವೇ ಇರೋದು ಅನ್ನೋದು ನಮ್ಮ ಅಪ್ಪನ ಕನಸಿತ್ತು ಸೊ ಹಾಗಾಗಿ ಅವರು ನನಗೆ ತಿಳಿ ಹೇಳಿದರು ನೋಡು ಆಯುರ್ವೇದ ಇನ್ನು ಬಂದು ಬರುವಂತಹ ದಿನಗಳಲ್ಲಿ ಜನರು ಆಯುರ್ವೇದವನ್ನೇ ಎಕ್ಸೆಪ್ಟ್ ಮಾಡ್ತಾರೆ ನೀ ಇದನ್ನು ನೀನು ಓದಿದರೆ ನಿನ್ನ ನಿನ್ನ ಫ್ಯೂಚರ್ ಒಳ್ಳೆದಾಗತ್ತೆ ಅಂತ ಅವರು ಹೇಳಿದರು ಸೊ ಅದು ನನಗೆ ಅನಿಸ್ತಾ ಇದೆ ನಿಜವಾಗ್ಲೂ ಹೌದು ಅಂತ ನಾನು ಬರ್ತಾ ಬರ್ತಾ ಅದರ ಬಗ್ಗೆ ಇಳಿದ ನಂತರ ನನಗೆ ಗೊತ್ತಾಗಿದೆ ಆಯುರ್ವೇದ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಎಷ್ಟು ಜನರಿಗೆ ಅದು ಹೆಲ್ಪ್ ಮಾಡ್ತಾ ಇದೆ ಅನ್ನೋದು ಮತ್ತು ನಮ್ಮ ಸಂಸ್ಕೃತಿ ಕೂಡ ಹೌದದು ಭಾಳ ಪುರಾತನ ಕಾಲದಿಂದ ಈ ದಿನಚರಿ ಋತುಚರಿ ಅದೆಲ್ಲದೂ ನಮ್ಮ ಆಯುರ್ವೇದದಲ್ಲಿ ಉಲ್ಲೇಖವಿದೆ ಅದನ್ನು ಎಲ್ಲೋ ನಾವು ಮರ್ತಿದ್ದೀವಿ ಅನಿಸುತ್ತೆ ಮಾಡರ್ನೈಸೇಷನ್ ಆದ ಮೇಲೆ ಸೊ ಇವಾಗ ನಾವು ಈ ಕೊರೋನಾ ಬಂದ ನಂತರ ಅದು ಆ ಪದ್ಧತಿ ಪುನಃ ವಾಪಸ್ಸಾಗಿ ಜನರಿಗೆ ಅರಿವು ಇದೆ ಈಗ ನಾವು ನೋಡ್ಬೋದು ನಾವು ಹೊರಗಡೆಯಿಂದ ಬಂದ ತಕ್ಷಣ ನಮ್ಮ ತಾತಂದ್ರು ಅಜ್ಜಿ ಅಂದರು ಎಲ್ಲ ಕಾಲು ತೊಳ್ಕೊಂಡೇ ಮನೆ ಒಳಗೆ ಬನ್ನಿ ಅನ್ನುವಂಥದ್ದು ಒಂದು ಚಿಕ್ಕದೊಂದು ಉದಾಹರಣೆ ನಾನು ಕೊಡ್ಬೋದು ಆವಾಗ ಏನಾಗ್ತಿತ್ತು ಅಂದರೆ ನಾವು ಹೋಗ್ತಾ ಇದ್ವಿ ಸೊ ಅದರ ಉದ್ದೇಶ ಏನು ಅಂದರೆ ಹೊರಗಡೆಯಿಂದ ನಾವು ಬರುವಾಗ ಅಲ್ಲಿರುವ ಕೀಟಾಣು ಅಥವಾ ವೈರಸನ್ನು ನಾವು ಒಳಗೆ ತರಬಾರ್ದು ಮನೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು ಅಂತ ಸೊ ಅದನ್ನು ನಾವು ಮಾಡರ್ನೈಸ್ ಆಗ್ತಾ ಆಗ್ತಾ ಅದನ್ನು ಮರ್ತಿದ್ವಿ ನಾವು ಶೂವನ್ನು ಒಳಗೆ ತರುವಂಥದ್ದು ಬೆಡ್ರೂಮ್ವರೆಗೂ ನಾವು ಶೂ ಹಾಕ್ಕೊಂಡು ಬರ್ತಿದ್ವಿ ಎಲ್ಲೋ ನಾವು ನಮ್ಮ ಸಂಸ್ಕೃತಿಯನ್ನು ಮರ್ತಿದ್ದೀವಿ ಅಂತ ಅಂದ್ಕೊಬೋದು ಸೊ ಅದರ ಕಾರಣವಾಗಿ ಸ್ವಲ್ಪ ಹೊಸ ಹೊಸ ಕಾಯಿಲೆಗಳು ಹುಡ್ತಾ ಹೋಯಿತು ಇವಾಗ ಏನಾಗಿದೆ ಕೊರೋನಾ ಬಂದ ನಂತರ ಪುನಃ ಜನರಿಗೆ ಅದು ಅರಿವಾಗಿದೆ ಯಾಕೆ ನಮಗೆ ಶುಚಿತ್ವ ಯಾಕೆ ಕಾಪಾಡಿಕೊಳ್ಬೇಕು ಇದು ಚಿಕ್ಕ ವಿಷಯ ಇರ್ಬೋದು ಬಟ್ ಅದು ಬಹಳಷ್ಟು ಮಹತ್ವ ಈಗ ನೋಡಿ ನಾವು ಕೈ ತೊಳ್ಕೊಂಡೇ ಊಟ ಮಾಡ್ತೀವಿ ಮತ್ತು ಒಂದೇ ತಟ್ಟೇಲೆಲ್ಲ ಊಟ ಮಾಡುವಂಥ ಪದ್ಧತಿ ಇರಲಿಲ್ಲ ನಾವು ಎಲ್ಲ ಸಪ್ರೇಟಾಗಿ ಊಟ ಮಾಡುವಂಥದ್ದು ಯಾಕಂದರೆ ಒಬ್ಬರ ವೈರಸ್ ಇನ್ನೊಬ್ಬರಿಗೆ ಹೋಗುತ್ತೆ ಅಥವಾ ಒಬ್ಬರಲ್ಲಿರುವ ಕಾಯಿಲೆ ಇನ್ನೊಬ್ಬರಿಗೆ ಹರಡುತ್ತೆ ಔಪಸರ್ಗಿಕ ಆಗುತ್ತೆ ಅದು ಎಪಿಡೆಮಿಕ್ ಕಾಯಿಲೆಗಳು ಆಗ್ಬೋದು ಇಂಥದ್ದೆಲ್ಲ ಕಾನ್ಸೆಪ್ಟ್ಗಳು ಆಯುರ್ವೇದದಲ್ಲಿ ಮುಂಚೆ ಬಹಳ ವರ್ಷದಿಂದನೂ ಇತ್ತು ಅದನ್ನು ನಮಗೆ ಪಾಠದಲ್ಲಿ ಹೇಳಿಕೊಡ್ತಾ ಇದ್ರು ಸೊ ಅದನ್ನೆಲ್ಲ ನೋಡಿದಾಗ ಐ ಫೆಲ್ಟ್ ಇದು ನಮ್ಮ ಜೀವನ ಶೈಲಿಗೆ ಬೇಕು ವೆರಿ ಟಚ್ಚಿಂಗ್ ಇದು ಇದೇ ನಾವು ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಮುಂದೆ ಇರುವಂಥದ್ದು ಅನ್ನೋದನ್ನು ನಾನು ಅರ್ಥಕೊಂಡೆ ಮುಂಬೈಯಲ್ಲಿ ಕೆಲಸ ಮಾಡ್ತಿರುವಾಗ ಒಂದಷ್ಟು ಕೋವಿಡ್ ಇಂದ ಬೇರೆ ಬೇರೆ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ ಬಟ್ ಸ್ಟಿಲ್ ನಿಮ್ಮ ಹಸ್ಬೆಂಡ್ ಅಲ್ಲೇ ಇದ್ದಿದ್ದರಿಂದ ಅವ್ರು ಕೆಲಸ ಮಾಡ್ತಿರೋದ್ರಿಂದ ಬೇರೆ ಥರದ ಸಮಸ್ಯೆ ಜೀವನಕ್ಕೇನೂ ಆಗ್ತಾ ಇರಲಿಲ್ಲ ಬಟ್ ವಾಣಿಶ್ರೀ ಅವ್ರಿಗೆ ಎಲ್ಲೋ ವಾಪಸ್ ಊರಿಗೆ ಬರಬೇಕು ಅಲ್ಲಿ ಜನರಿಗೆ ನಾನ್ ಕಲ್ತಿರೋದನ್ನ ಒಂದಷ್ಟು ಹೇಳ್ಕೊಡ್ಬೇಕು ನನ್ನ ಕೈಯಿಂದ ಆದಂತಹ ಸೇವೆ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಖಂಡಿತವಾಗ್ಲೂ ಇತ್ತು ಅದು ಕೂಡ ಒಂದು ರೀಸನ್ ನೀವು ವಾಪಸ್ ಊರಿಗೆ ಬರೋದಿಕ್ಕೆ ಸೊ ಈ ರೀತಿ ಸೇವೆ ಮಾಡಬೇಕು ಅನ್ನೋಂಥ ಮನೋಭಾವನೆಗೆ ಇನ್ಸ್ಪಿರೇಷನ್ ಯಾರಾದರೂ ಇದಾರೆ ಇನ್ಸ್ಪಿರೇಷನ್ ಅಂದರೆ ನಾನು ಮದುವೆ ಆದ ತಕ್ಷಣ ನಾನು ಬಂದಿರೋದು ದಿವಂಗತ ಒಕ್ಕವಾಡಿ ವಿಶ್ವನಾಥ್ ಐತಾಳರ ಸೊಸೆಯಾಗಿ ನಾನು ಬಂದಿರುವಂಥದ್ದು ಅವರು ನಮ್ಮ ಮಾವ ಬಹಳಷ್ಟು ಏನು ಸೋಷಲ್ ಸರ್ವಿಸನ್ನು ಮಾಡಿದ್ದಾರೆ ಪೊಲಿಟಿಕ್ಸಲ್ಲೂ ಇದ್ದರೂ ಸೋಷಲ್ ಸರ್ವಿಸನ್ನು ಭಾಳ ಮಾಡಿದ್ದಾರೆ ಅವರು ನಮ್ಮ ಗ್ರಾಮ ವಕ್ವಾಡಿ ಗ್ರಾಮದಲ್ಲಿ ಕೂಡ ಜನರಿಗೆ ತುಂಬ ಸಹಾಯಗಳನ್ನು ಮಾಡಿದ್ದಾರೆ ಮನೆ ಕಟ್ಟ ಕಟ್ಟಿಸಿಕೊಡುವಂಥದ್ದು ಸೊ ಸಾಮಾಜಿಕವಾಗಿ ಅವ್ರು ತೊಡಗಿಸಿಕೊಂಡಿದ್ದರು ಸೊ ಎಲ್ಲೋ ನನಗೆ ಅವರು ನನ್ನ ಇನ್ಸ್ಪಿರೇಷನ್ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ಅವ್ರು ಮಾಡಿದಂಥ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಅವರು ಕ ಕೆಲಸವನ್ನು ಸಮಾಜ ಸೇವೆಯನ್ನು ಮಾಡಿದರೆ ಎಲ್ಲೂ ಆವಾಗೆಲ್ಲ ಇಷ್ಟೊಂದು ಮೀಡಿಯಾ ಇರಲಿಲ್ಲ ಅಂದ್ಕೋತೀನಿ ಬಟ್ ಸ್ಟಿಲ್ ಅವರ ಹೆಸರನ್ನು ಇವಾಗಲೂ ಕೂಡ ನಮ್ಮ ಗ್ರಾಮದಲ್ಲಿ ತೊಗೊಳ್ತಾರೆ ನೀವು ವಿಶ್ವನಾಯ್ತಾ ಇರ್ತಾಳರು ಸೊಸೆ ಥರನೇ ನೀವು ಕೂಡ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅನ್ನುವಂಥ ಮಾತನ್ನು ಕೇಳಿದಾಗ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ ಸೊ ಅವರು ಎಲ್ಲೋ ನನ್ನ ಸಮ ಸಮಾಜ ಸೇವೆಗೆ ಅವರು ದೊಡ್ಡ ಇನ್ಸ್ಪಿರೇಷನ್ ಅಂತ ನಾನು ಅನ್ಕೊಳ್ತೇನೆ ತಂದೆಯವ್ರ ಬಗ್ಗೆ ಕೂಡ ನಾವು ಕೇಳಿದ್ದೀವಿ ಅಂದರೆ ತೆರಿಗೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುವಾಗ ಬಹಳ ಒಳ್ಳೆ ಹೆಸರು ತಗೊಂಡಿದ್ರು ರಾಜ್ಯದಲ್ಲಿ ಅವರ ಕೆಲಸದ ಬಗ್ಗೆ ಸಾಕಷ್ಟು ಪ್ರಶಂಸೆ ಇತ್ತು ಅಂತ ಖಂಡಿತ ಅವರು ತುಂಬ ಸ್ಟ್ರಿಕ್ಟ್ ಆಫೀಸರ್ ಅಂತ ನಾನು ಹೇಳ್ಬೋದು ಸೊ ಕಮರ್ಷಿಯಲ್ ಟ್ಯಾಕ್ಸ್ ಅಲ್ಲಿ ಅವರು ಕ್ಲರ್ಕ್ ಆಗಿ ಆಮೇಲೆ ಆಗಿ ಆಮೇಲೆ ಅವರು ಆಫೀಸರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ ತುಂಬ ಸ್ಟ್ರಿಕ್ಟ್ ಆಫೀಸರ್ ಅವರು ಹಾಗಾಗಿ ಮತ್ತು ತುಂಬ ಸಮಾಜ ಸೇವೆಯೂ ಅವರು ಕೂಡ ಮಾಡ್ತಾಯಿದ್ರು ಎಲ್ಲೂ ಹೇಳ್ಕೊಳ್ತಿರಲಿಲ್ಲ ಬಟ್ ನಮ್ಮ ಅವರ ಮಕ್ಕಳನ್ನು ಅಂದರೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೆಣ್ಮಕ್ಳು ಇರೋದು ಎಜುಕೇಷನ್ ಕೊಡಬೇಕು ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಾದರೂ ತೊಂದರೆ ಇಲ್ಲ ಎಜುಕೇಷನ್ ಚೆನ್ನಾಗಿ ಕೊಡಬೇಕು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಬೇಕು ಅನ್ನೋದು ನಮ್ಮ ತಂದೆಯ ಗುರಿಯಾಗಿತ್ತು ಸೊ ನಮ್ಮಿಬ್ರಿಗೂ ಅವರು ಚೆನ್ನಾಗಿ ಓದಿಸಿದ್ದಾರೆ ನನ್ನ ತಂಗಿ ಕೂಡ ಅವಳು ಭರತನಾಟ್ಯದಲ್ಲಿ ಕಲಾವಿದೆ ಆಗಿ ಅವಳು ಕ್ಲಾಸಸ್ ಮಾಡ್ತಾ ಇದ್ದಾಳೆ ಬಿ ಸಿ ಎಮ್ ಸಿ ಎ ಮಾಡಿಕೊಂಡು ಅವಳು ಬೆಂಗಳೂರಲ್ಲೇ ಇವಾಗ ಕೆಲಸವನ್ನು ಮಾಡ್ತಾ ಇದ್ದಾಳೆ ಹಾಗಾಗಿ ಅವರಿಗೆ ನಮ್ಮ ಎರಡು ಮಕ್ಕಳು ಕೂಡ ಹೆಣ್ಮಕ್ಳು ಅಂತ ನಾವು ಏನು ಭೇದ ಭಾವ ಇಲ್ಲದೆ ಅವರು ನಮಗೆ ಎಜುಕೇಷನನ್ನು ಕೊಟ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ ಸೊ ಅದೊಂದು ನಮ್ಮ ತಂದೆಯವರ ಒಂದು ಬಹಳ ಅಪರೂಪದ ಹವ್ಯಾಸ ಕೂಡ ಇದೆ ನಿಮ್ಮ ತಂದೆಯವರು ಖಂಡಿತ ಅವರು ಹಳೆ ಕಾಯಿನ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಈ ಪಾವ್ಲಿ ಅಂತ ನಾವು ಹೇಳ್ಬೋದು ಅದರಲ್ಲಿ ಒಂದು ಹೊಟ್ಟೆ ಪಾವ್ಲಿ ಅಂತ ಇರ್ತದೆ ಅಂತ ಪ್ರತಿಯೊಂದು ದೇಶದ್ದು ಕಾಯಿನ್ಸ್ಗಳು ಅವ್ರ ಹತ್ರ ತುಂಬಾ ಕಲೆಕ್ಷನ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಪತ್ರಿಕೆಯಲ್ಲೂ ಬಂದಿತ್ತು ಆಮೇಲೆ ಸ್ವಲ್ಪ ಪ್ರೈಮ್ ಟಿವಿ ಅದರಲ್ಲೆಲ್ಲ ಬಂದಿತ್ತು ಪ್ರಚಾರ ನಾವು ಕೊಟ್ಟಿದ್ವಿ ಕಾಯಿನ್ಸ್ ಅಲ್ಲದೆ ಸ್ಟ್ಯಾಂಪ್ಗಳನ್ನು ಅವರು ಕಲೆಕ್ಟ್ ಮಾಡ್ತಾರೆ ಹಳೆ ಸ್ಟ್ಯಾಂಪ್ಗಳಿರ್ಬೋದು ಮತ್ತು ಬೇರೆ ಬೇರೆ ದೇಶದ ಸ್ಟ್ಯಾಂಪ್ಗಳನ್ನು ಅವರೆಲ್ಲ ಕಲೆಕ್ಷನ್ಸ್ ಅವ್ರ ಹತ್ರ ಸಾಧಾರಣ ಒಂದು ಫುಲ್ಲು ಗೋದ್ರೇಜ್ ಆಗುವಷ್ಟು ಅವ್ರ ಹತ್ರ ಕಲೆಕ್ಷನ್ಸ್ ಇದೆ ವಾರ್ಡ್ರೋಬ್ ತುಂಬ ಕಲೆಕ್ಷನ್ಸ್ ಅವ್ರ ಹತ್ರ ಇದೆ ಇದನ್ನು ಅವರು ನಮಗೂ ಹೇಳಿಕೊಟ್ಟಿದ್ದಾರೆ ನಾವು ಕೂಡ ಎಲ್ಲಾದರೂ ಹಳೆ ಕಾಯಿನ್ಸ್ ಅಥವಾ ಇದು ಸ್ಟ್ಯಾಂಪ್ಸ್ ಎಲ್ಲ ಇದ್ದರೆ ನಾವು ತಂದೆಗೆ ತೊಗೊಂಡು ಹೋಗಿ ಕೊಡೋದು ಅವರು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಅದನ್ನು ಒಂದು ಕಲೆಕ್ಷನ್ಸ್ ರೂಪದಲ್ಲಿ ಇಟ್ಕೊಂಡು ಯಾರು ಬಂದರೂ ಕೂಡ ಅವರಿಗೆ ತೋರಿಸ್ತಾ ಇದ್ರು ಇದು ಕಲೆಕ್ಷನ್ಸ್ ಅಂತ ಸೊ ಭಾಳ ಅಪರೂಪದ ಒಂದು ಹವ್ಯಾಸ ನಮ್ಮ ತಂದೆಯಲ್ಲಿ ಇದೆ ಸೊ ನೀವು ಬೆಳೆದಂಥ ವಾತಾವರಣವೇ ಆಗಿತ್ತು ಬಹಳ ಪಾಸಿಟಿವ್ ಆಗಿತ್ತು ಎಲ್ಲರೂ ಎಲ್ಲರಲ್ಲೂ ಕೂಡ ಒಂದು ಸೇವಾ ಮನೋಭಾವನೆ ಇತ್ತು ಅದೇ ಕೂಡ ವಾಣಿಶ್ರೀ ಅವರು ಅಳವಡಿಸ್ಕೊಂಡಿದ್ದಾರೆ ಖಂಡಿತ ಅದೊಂದು ರೀಸನ್ ಇರ್ಬೋದು ಸೊ ನನ್ನ ತಂದೆ ಮನೆಯಿಂದನೂ ಕೂಡ ನನಗೆ ಇನ್ಸ್ಪಿರೇಷನ್ ಇದೆ ಹಾಗೆ ನಾನು ಹೋದ ಮನೆಯಲ್ಲಿಯೂ ಕೂಡ ನನಗೆ ಸೇವಾ ಮನೋಭಾವದ ಇನ್ಸ್ಪಿರೇಷನ್ ನನಗೆ ಇಷ್ಟೊಂದು ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಅಂತ ನಾನು ಹೇಳ್ಬೋದು ಸೊ ಮುಂಬೈ ಬಿಟ್ಟು ಸಾಲಿಗ್ರಾಮಕ್ಕೆ ಬರ್ತೀರಾ ನಿಮ್ಮದೇ ಒಂದು ಪುಟ್ಟ ಕ್ಲಿನಿಕ್ ಅನ್ನು ಕಟ್ಕೊಳ್ತೀರಾ ಸ್ನೇಹಿತರೆಲ್ಲ ಸೇರಿ ಒಂದು ಪುಟ್ಟದಾದ ಸಂಸ್ಥೆಯನ್ನು ಕಳ್ ಕಟ್ಕೊಳ್ತೀರಾ ಮೇಲೆ ನಿಮ್ಮ ಕ್ಲಿನಿಕ್ಕಿಂದ ಕೊರೋನಾ ಟೈಮ್ನಲ್ಲಿ ಯಾವ ರೀತಿ ಕೆಲಸಗಳು ನಡೀತಾ ಹೋಗುತ್ತೆ ಯಾವ ರೀತಿಯ ಸೇವೆ ಜನರಿಗೆ ತಲುಪುತ್ತೆ ಕೊರೋನಾ ಟೈಮಲ್ಲಿ ತುಂಬ ಆಕ್ಟಿವ್ ಆಗಿರೋದಂದ್ರೆ ನಮ್ಮ ಇನ್ನೊ ಡಾಕ್ಟರ್ ಪ್ರವೃತ್ತಿ ಎಲ್ಲ ಡಾಕ್ಟರ್ಸ್ಗಳೆಲ್ಲರೂ ಕ್ಲಿನಿಕಲ್ಲಿ ನಾವು ಸಾಲಿಗ್ರಾಮದಲ್ಲಿ ಕೂಡ ನಾಲ್ಕೈದು ಜನ ಡಾಕ್ಟರ್ಸ್ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ನಾವು ನಮ್ಮ ಡ್ಯೂಟಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ ಆವಾಗ ಜನರಲ್ಲಿ ತುಂಬ ಭಯ ಇತ್ತು ಸ್ವಲ್ಪ ಜ್ವರ ಶೀತ ಬಂದರೂ ಮನೆಯಲ್ಲೇ ಕೂತ್ಕೊಂಡು ಅವರು ಹೇಳದೇ ಇರುವಂಥ ಪರಿಸ್ಥಿತಿ ಕೂಡ ಇತ್ತು ಸೊ ಹಾಗಾಗಿ ನಾವೇನು ಆವಾಗ ನನ್ನ ಸೇವೆಯನ್ನು ಕೊಟ್ಟಿದ್ದೇನೆ ಕ್ಲಿನಿಕಲ್ಲೇ ಕೂತ್ಕೊಂಡು ಬರುವಂಥ ಪೇಷೆಂಟ್ಗಳಿಗೆ ಎಲ್ಲ ಪ್ರಿಕಾಷನ್ಸನ್ನು ತೊಗೊಂಡು ನಾವು ಟ್ರೀಟ್ಮೆಂಟ್ ಕೊಟ್ಟಿ ಮಾಡಿದ್ದೇವೆ ಔಷಧಿಯನ್ನು ಕೊಟ್ಟಿದ್ದೇವೆ ಸಿವಿಯರ್ ಆದಾಗ ಅವರನ್ನು ನಾವು ಕಂಟ್ಮೆಂಟ್ ಝೋನ್ ಇರ್ಬೋದು ಅಥವಾ ಬೇರೆ ಹಾಸ್ಪಿಟಲ್ಸ್ಗಳಿಗಿರ್ಬೋದು ನಾವು ಆ ಥರ ಅಡ್ಮಿಷನ್ಸನ್ನು ಕೂಡ ನಾವು ಮಾಡಿದ್ದೇವೆ ಸೊ ಈ ಟೈಮಲ್ಲಿ ನಾನು ನೋಡಿದಂತಹ ಒಂದು ಪರಿಸ್ಥಿತಿ ಏನಂದರೆ ಪುಟ್ಟ ಪುಟ್ಟ ಗ್ರಾಮದಲ್ಲಿ ಕೂಡ ತುಂಬ ದೂರದಿಂದ ಅವರು ಬ ಕ್ಲಿನಿಕ್ಕಿಗೆ ಬರದೇ ಇರುವಂಥ ಪರಿಸ್ಥಿತಿ ಕೂಡ ಕೂಡ ಇತ್ತು ಕೆಲವರು ಮನೆಯಲ್ಲೇ ಹುಷಾರಿಲ್ಲದೆ ಇರುವಂಥದ್ದು ಸೀರಿಯಸ್ ಆಗಿರುವಂಥ ಕಂಡೀಷನ್ಸನ್ನು ನಾವು ನೋಡಿದ್ದೇವೆ ಹಾಗಾಗಿ ನಾವು ಇದನ್ನು ಹೇಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋದು ಪ್ರತಿಯೊಂದು ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ನಾವೊಂದು ಕೊರೋನಾ ಮುಕ್ತ ಸಾಲಿಗ್ರಾಮ ಟಾಸ್ಕ್ ಫೋರ್ಸ್ ಅಂತ ನಾವು ಅದನ್ನು ಒಂದು ಮಾಡಿದ್ದು ಅದೇ ಒಂದು ರೀಸನಿಗೋಸ್ಕರ ಪ್ರತಿಯೊಂದು ಮನೆಗೂ ಕೂಡ ನಾವು ಒಂದು ಮೋಟಿವೇಶನನ್ನು ಕೊಟ್ಬಿಟ್ಟು ಅವರಿಗೆ ಧೈರ್ಯ ತುಂಬಿಟ್ಟು ಅವರಿಗೆ ಏನೆಲ್ಲ ಔಷಧಿ ಸಾಮಗ್ರಿಗಳ ಅವಶ್ಯಕತೆ ಇದೆ ಆಮೇಲೆ ಯಾವ ರೇಷನ್ ಏನೆಲ್ಲ ಬೇಕಾಗುತ್ತೆ ಮನೆಯಿಂದ ಹೊರಗೆ ಬಾರದಾಗೆ ನೋಡಿಕೊಂಡು ಅವರಿಗೆ ನಾವು ತಲುಪಿಸ್ಲಿಕ್ಕೆ ನಾವು ಸೊ ತುಂಬ ಒಂದು ಹದಿನೈದಿಂದ ಇಪ್ಪತ್ತು ಜನ ಒಟ್ಟುಗೂಡಿ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಯಾಕಂದರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಊರುಗಳ ಕಡೆ ಆಗಲಿ ಸಿಟೀಸ್ ಕಡೆ ಆಗಲಿ ಸಾಕಷ್ಟು ಕ್ಲಿನಿಕ್ಗಳು ಆಸ್ಪತ್ರೆಗಳು ಬಂದಾದ್ವು ಸಾಕಷ್ಟು ಡಾಕ್ಟರ್ಸ್ ಕೂಡ ಇದರಿಂದ ಭಯ ಪಟ್ಕೊಂಡು ಹಾಸ್ಪಿಟಲ್ ಕ್ಲಿನಿಕ್ಗಳಿಗೆ ಬೀಗ ಹಾಕಿದಂಥ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಆದರೆ ನಿಮ್ಮ ಕ್ಲಿನಿಕ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದಂಥದ್ದು ಸೊ ನೀವು ಹೇಗೆ ಅಂದರೆ ನೀವ್ ಹೇಗೆ ಪ್ರಿಕಾಷನ್ ತೊಗೊಂಡಿದ್ರಿ ಫ್ಯಾಮಿಲಿಯಿಂದ ದೂರ ಇದ್ರ ಮಕ್ಕಳಿಂದ ದೂರ ಇದ್ರ ಇಲ್ಲ ನಾನು ತುಂಬಾ ಜಾಗ್ರತೆ ನನಗೆ ಮಾಡಬೇಕಾಗಿತ್ತು ಯಾಕಂದರೆ ದಿವಸದಲ್ಲಿ ಮೂರರಿಂದ ನಾಲ್ಕು ಸರಿ ನಾನು ಸ್ಯಾನಿಟೈಸ್ ಮಾಡಿಕೊಂಡೇ ಮನೆ ಒಳಗೆ ಬರಬೇಕಿತ್ತು ಯಾಕಂದರೆ ನಮ್ಮ ತಂದೆಯವರು ತಾಯಿ ಎಲ್ಲರೂ ವಯಸ್ಸಿಗೆ ಸಿಕ್ಸ್ಟಿ ಪ್ಲಸ್ ಇರೋದರಿಂದ ನಾನು ತುಂಬ ಪ್ರಿಕಾಷನ್ಸ್ ತೊಗೋಬೇಕಿತ್ತು ನನ್ನ ಮಗಳು ಕೂಡ ಚಿಕ್ಕವಳಾಗಿದೆ ಹಾಗಾಗಿ ಪ್ರಿಕಾಷನ್ಸ್ ನನಗೆ ಭಾಳ ಇತ್ತು ನಾನು ಕ್ಲಿನಿಕ್ಕಿಗೆ ಹೋದರೂ ಕೂಡ ಮನೆಗೆ ಬರುವಾಗ ಮಧ್ಯಾಹ್ನನೂ ಮನೆಗೆ ಬರ್ತಿದ್ದೆ ಆಮೇಲೆ ಸಂಜೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಸ್ಯಾನಿಟೈಸ್ ಮಾಡಿಕೊಂಡು ಭಾಳಷ್ಟು ಸ್ವಲ್ಪ ಹೆದರಿಕೆಯ ವಾತಾವರಣ ಕಾರಣ ಇತ್ತು ಮನೆಯಲ್ಲಿ ಯಾಕಂದರೆ ನಾನು ಸರ್ವಿಸ್ ಕೊಡಲೇಬೇಕಾದ ಯಾಕಂದರೆ ಡಾಕ್ಟರ್ ಅಂದ ಮೇಲೆ ಈ ಟೈಮಲ್ಲಿ ನಮ್ಮ ಸೇವೆ ನಾವು ಮಾಡದಿದ್ದರೆ ಅದು ಒಂದು ನಾವು ಕಲ್ತಿದ್ದೆ ವೇಸ್ಟ್ ಅಂತ ಹೇಳ್ಬೋದು ಸೊ ಈ ಟೈಮಲ್ಲಿ ಜನರಿಗೆ ನಮ್ಮ ಅವಶ್ಯಕತೆ ಜಾಸ್ತಿ ಇರುವ ಕಾರಣ ನಾನು ನಾನು ಸ್ವಲ್ಪ ರಿಸ್ಕ್ ತಗೊಂಡೆ ನಾನು ಕ್ಲಿನಿಕಲ್ಲಿ ಕೂತ್ಕೊಂಡು ಜನರ ಸೇವೆಯನ್ನು ನಾನು ಮುಂದುವರಿಸಿದ್ದೀನಿ ಹಾಗೆ ಮನೆಗೆ ಬಂದು ಕೂಡ ನಾನು ಆದಷ್ಟು ಜಾಗ್ರತೆ ಏನು ಕ್ರಮಗಳೇನೆಲ್ಲ ಇವೆ ಅದನ್ನೆಲ್ಲ ವಹಿಸ್ಕೊಂಡೇ ನಾನು ಮನೆಗೆ ಬರ್ತಾ ಇದ್ದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಕ್ಲಿನಿಕ್ನಲ್ಲಿ ಬಡವರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿರುವಂಥದ್ದು ಹೌದು ಅದು ಇದು ನನ್ನದೊಂದು ಸೇವೆಯ ಮನೋಭಾವ ಅದು ಜಾಸ್ತಿ ಹೇಳ್ಕೊಳ್ಲಿಕ್ಕೆ ನನಗೆ ಇಷ್ಟಪಡೋದಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಆಯುರ್ವೇದ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಕಷಾಯಗಳಿರ್ಬೋದು ಅಥವಾ ಮೆಡಿಸಿನ್ ಸ್ವಲ್ಪ ನೀವು ಇಂಗ್ಲೀಷ್ ಮೆಡಿಸಿನ್ಸನ್ನು ಕಂಪೇರ್ ಮಾಡಿದರೆ ಸ್ವಲ್ಪ ಅವರಿಗೆ ಸ್ವಲ್ಪ ಕಾಸ್ಟ್ಲಿಯರ್ ಸೈಡಲ್ಲಿ ಇರುತ್ತೆ ಹಾಗಾಗಿ ಕೆಲವರಿಗೆ ಅದ್ರ ಬಗ್ಗೆ ಬೇಡ ನಮಗೆ ಇದು ತುಂಬ ಕಾಸ್ಟ್ಲಿ ಆಗುತ್ತೆ ಮೇಡಮ್ ಯಾವುದಾದ್ರು ಒಂದು ಬೇರೆ ಔಷಧಿ ಇದ್ದರೆ ಕೊಡಿ ಅಂತ ಹೇಳ್ತಾ ಇದ್ರು ಸೊ ಅದನ್ನು ನೋಡಿ ನಾನು ಅಂದ್ಕೊಂಡೆ ಯಾಕೆ ನಾವು ಆಯುರ್ವೇದದಲ್ಲೇ ಸ್ವಲ್ಪ ನನ್ನ ಶಕ್ತಿ ಎಷ್ಟಿದೆ ಅಷ್ಟರಲ್ಲಿ ನಾನು ಕೆಲವು ಬಡ ಪೇಶೆಂಟ್ಸಿಗೆ ಮೆಡಿಸಿನ್ಸನ್ನು ಅನ್ನ ಫ್ರೀಯಾಗಿ ಕೊಟ್ಟಿದೆ ಖಂಡಿತ ಇದೆ ಹಾಗಾಗಿ ಅವರಿಗೆ ಅಟ್ಲೀಸ್ಟ್ ಅವರಿಗೆ ಆಯುರ್ವೇದದ ಬಗ್ಗೆ ಅರಿವು ಮೂಡಲಿ ಇದರಲ್ಲೂ ಕೂಡ ಕ್ಯೂರ್ ಆಗುತ್ತೆ ಇದರಲ್ಲೂ ಕೂಡ ನಮಗೆ ಬೆನಿಫಿಟ್ ಸಿಗತ್ತೆ ಅನ್ನೋದು ಅವರಿಗೆ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣದಿಂದನೂ ನಾನು ಕೆಲವು ಮೆಡಿಸಿನ್ಸನ್ನು ಕೊಟ್ಟಿದ್ದೇನೆ ಸೊ ಆಶಾವಾಣಿ ಅನ್ನುವಂಥ ಸಂಸ್ಥೆ ಸ್ನೇಹಿತರೆಲ್ಲ ಸೇರಿ ಒಂದು ಸಂಸ್ಥೆ ಕಟ್ಕೊಳ್ತೀರಾ ಆ ಮೂಲಕ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಒಂದೆರಡು ಇನ್ಸಿಡೆಂಟ್ಗಳನ್ನು ನೀವು ಅವಾಗಲೇ ಶೇರ್ ಮಾಡ್ಕೊಳ್ತಾ ಇದ್ರಿ ಹೌದು ಒಂದು ನಾ ಮೊದಲನೇದಾಗಿರೋದು ಒಂದು ರಕ್ತದಾನ ಶಿಬಿರ ಮಾಡಿದ್ವಿ ಆಮೇಲೆ ಟಾಸ್ಕ್ ಫೋರ್ಸ್ ಸಾಲಿಗ್ರಾಮ ಅದನ್ನು ಮಾಡಿದ್ವಿ ಇನ್ನೊಂದು ಒಂದು ನಮ್ಮ ಗ್ರಾಮದಲ್ಲೇ ಒಬ್ಬ ಹುಡುಗನಿಗೆ ಆಕ್ಸಿಡೆಂಟ್ ಆಗಿಬಿಟ್ಟು ಅವನು ಕೋಮ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿತ್ತು ಅವರ ಮನೆಯಲ್ಲಿ ಅವನ ನೋಡಿಕೊಳ್ಳಿಕ್ಕೆ ಒಬ್ಬರು ಹೋಮ್ ನರ್ಸನ್ನು ಅವರು ಅಪಾಯಿಂಟ್ ಮಾಡಿದ್ರು ಅವಳ ಪ್ರತಿದಿನದ ಖರ್ಚನ್ನು ಇವರಿಗೆ ನಿಭಾಯಿಸ್ಕೊಂಡು ಹೋಗಲಿಕ್ಕೆ ಭಾಳ ಕಷ್ಟ ಇತ್ತು ಯಾಕಂದರೆ ಅವನಿಗೆ ಕಾನ್ಷಿಯಸ್ನೆಸ್ ಇಲ್ಲದೇ ಇರೋದ್ರಿಂದ ರೈಲ್ಸ್ ಟ್ಯೂಬ್ ಮೂಲಕ ಅವನಿಗೆ ಔಷಧಿಯನ್ನು ಮತ್ತು ಆಹಾರವನ್ನು ಕೊಡಬೇಕಾಗಿತ್ತು ಅದಕ್ಕೆ ಒಬ್ಬರು ಹೋಮ್ ನರ್ಸ್ ಬೇಕಿತ್ತು ಸೊ ಅವರ ಪರಿಸ್ಥಿತಿಯನ್ನು ನಮ್ಮ ಆಶಾವಾಣಿ ಟ್ರಸ್ಟ್ ಮತ್ತು ಬೇರೆ ಮುಖಂಡರೆಲ್ಲ ಸೇರಿ ನಾವು ಆ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಅದನ್ನು ನಾವು ಒಂದು ಫಂಡ್ ರೇಸಿಂಗ್ ಕ್ಯಾಂಪೇನ್ ಅಂತ ಮಾಡಿದ್ವಿ ಪ್ರತಿ ವಾರ ಹೋಗ್ಬಿಟ್ಟು ನಾವು ಆ ಹುಡುಗನ ಮನೆಗೆ ಹೋಗ್ಬಿಟ್ಟು ನಾವು ಭಜನೆಗಳನ್ನು ಮಾಡೋದು ಸ್ತೋತ್ರವನ್ನು ಹೇಳೋದು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡೋದು ಅಲ್ಲಿದ್ದ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನಾವು ಕೆಲವೊಂದು ಆಕ್ಟಿವಿಟೀಸ್ ಅವನ ಮುಂದ್ಗಡೆ ನಾವು ಮಾಡ್ತಾ ಇದ್ವಿ ಆಮೇಲೆ ಕೆಲವು ಮೆಡಿಸಿನ್ಸನ್ನು ನಾವು ಆಶವಾಣಿ ಟ್ರಸ್ಟ್ ಮೂಲಕವೂ ನಾವು ಅವನಿಗೆ ಫ್ರೀಯಾಗಿ ಕೊಟ್ಟಿದ್ವಿ ಸೊ ಇಂಥ ಕಾರ್ಯಕ್ರಮ ಫಂಡ್ ರೈಸಿಂಗ್ ಮಾಡಿ ಪೇಪರಲ್ಲೆಲ್ಲ ಅದನ್ನು ಹಾಕಿಸಿ ಅವರಿಗೆ ಆರ್ಥಿಕವಾಗಿ ನಾವು ಸ್ವಲ್ಪ ಸಹಾಯವನ್ನು ಮಾಡಿದ್ರಿಂದ ಅವನು ಇವಾಗ ಬೈ ಒಂದು ಆರು ಏಳು ತಿಂಗಳಲ್ಲಿ ಕ ಕಾನ್ಷಿಯಸ್ನೆಸ್ ಕಳ್ಕೊಂಡ ಹುಡುಗೀಗ ಕಾನ್ಷಿಯಸ್ ಲೆವೆಲಲ್ಲಿ ಬಂದಿದ್ದಾನೆ ಹಾಗೆ ಅವನಿಗೆ ಇನ್ನೂ ಸಹ ಟ್ರೀಟ್ಮೆಂಟ್ ಆಗ್ತಾ ಇದೆ ಸೊ ಅದೊಂದು ನಮ್ಮದೊಂದು ಇನ್ಸಿಡೆಂಟ್ ನಾನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ಆವಾಗ ಕೊರೋನಾ ಟೈಮು ಕೂಡ ಇತ್ತು ಅವರು ಮಗ ಮಗು ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡುವಂಥ ಪರಿಸ್ಥಿತಿಯಲ್ಲೂ ಅವರು ಇರಲಿಲ್ಲ ಹಾಗಾಗಿ ನಾವೇ ಅದು ಆರ್ಥಿಕವಾಗಿ ಕೂಡ ಅವರು ಬಹಳ ಹಿಂದೆ ಉಳಿದ್ರಿಂದ ನಾವು ಈ ಫಂಡ್ ರೇಸಿಂಗ್ ಕ್ಯಾಂಪೇನ್ ಮಾಡಿದ್ರಿಂದ ಅವ್ರಿಗೆ ಭಾಳ ಒಂದು ಉತ್ತಮವಾದ ಪ್ರತಿಕ್ರಿಯೆನೂ ಸಿಕ್ಕಿದೆ ಹಾಗೆ ಅವರಿಗೆ ನರ್ಸ್ ಹೋಮ್ ನರ್ಸ್ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡಲಿಕ್ಕೂ ಅವರಿಗೆ ಸುಲಭವಾಗಿ ಕೆಲಸ ಮಾಡಿದೆ ಅಂತ ನಾನು ಹೇಳಿತು ಬಹಳ ಖುಷಿಯಾಗೋ ವಿಚಾರ ಅಂತಂದರೆ ಮಕ್ಕಳಲ್ಲಿ ನೀವು ಆಯುರ್ವೇದದ ಮಹತ್ವವನ್ನ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಿರುವಂಥದ್ದು ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟು ಪ್ರತಿ ವಾರ ಅಥವಾ ವಾರದಲ್ಲಿ ಎರಡು ಮೂರು ದಿನ ಹೋಗಿ ಅವ್ರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಖಂಡಿತ ಆ ಮಕ್ಕಳ ಶಿಕ್ಷಣ ಮತ್ತು ಹಕ್ಕು ಕಾಯ್ದೆಯನ್ನು ಅಂತ ಒಂದು ರಿಜಿಸ್ಟರ್ಡ್ ಒಂದು ಸಂಸ್ಥೆ ಇದೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸೊ ಅದರಲ್ಲಿ ನನ್ನನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಅವರು ತಗೊಂಡಿದ್ದಾರೆ ಇದರಲ್ಲಿ ನಮ್ಮ ಮೇನ್ ಕೆಲಸ ಏನು ಅಂದರೆ ಮಕ್ಕಳ ಹಕ್ಕಲ್ಲಿ ಒಂದನೇ ಹಕ್ಕು ಅವರ ಬದುಕುವ ಹಕ್ಕು ಅಂತ ಅವ್ರು ಹೇಳ್ತಾರೆ ಆ ಬದುಕುವ ಹಕ್ಕಲ್ಲಿ ಇಂಪಾರ್ಟೆನ್ಸ್ ಆಫ್ ಏನು ಆರೋಗ್ಯ ಅಥವಾ ಅವರ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ಅವರ ಹಕ್ಕದು ಪ್ರತಿ ಮಕ್ಕಳ ಹಕ್ಕಾಗಿರ್ತದೆ ಸೊ ಅದನ್ನು ನನಗೆ ಸ ನೀವು ಮೇಡಮ್ ನೀವು ಬಂದು ಸಂಪನ್ಮೂಲ ವ್ಯಕ್ತಿಯಾಗಿ ಮಕ್ಕಳಲ್ಲಿ ಆರೋಗ್ಯ ಹೇಗೆ ಕಾಪಾಡಿಕೊಳ್ಬೇಕು ಮಕ್ಕಳ ಪೋಷಕರಲ್ಲಿ ಕೂಡ ನೀವು ಇದ್ರ ಬಗ್ಗೆ ಹೇಳಿದರೆ ಅವರಿಗೆ ಈಗ ನ್ಯೂಟ್ರಿಷನ್ ಇರ್ಬೋದು ಅಥವಾ ನ್ಯೂಟ್ರಿಷನ್ ಅನ್ನೋದು ಭಾಳ ಈಗ ಏನು ಮೋಸ್ಟ್ ಚಾಲೆಂಜಿಂಗ್ ಡಿಸೀಸ್ ಅಂತ ಹೇಳ್ಬೋದು ಕುಪೋಷಣೆ ಸೊ ಪೋಷಣೆ ಇಲ್ಲದ ಆಹಾರ ಮಕ್ಕಳಿಗೆ ಸಿಗ್ತಾಯಿರುವ ಸೊ ಇಂತಹ ಒಂದು ಕ್ಯಾಂಪೇನನ್ನು ನಾವು ಸ್ಟಾರ್ಟ್ ಮಾಡಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ವಾರಕ್ಕೆ ಒಂದು ದಿವಸ ಅಥವಾ ವಾರಕ್ಕೆ ಎರಡು ದಿವಸ ನಾವು ಹೋಗಿಬಿಟ್ಟು ನಾವು ಮಕ್ಕಳಲ್ಲಿ ಮತ್ತು ಮಕ್ಕಳ ಪೋಷಕರಲ್ಲಿ ಇದ್ರ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಅಥವಾ ಅವೇರ್ನೆಸ್ ಪ್ರೋಗ್ರಾಮನ್ನು ನಾನು ಮಾಡ್ತಾ ಇದ್ದೇನೆ ಅವರ ಜಂಟಿಯಾಗಿ ಆ ಮಕ್ಕಳ ಮತ್ತು ಶಿಕ್ಷಣ ಕಾಯ್ದೆ ಜಂಟಿ ಸಹಯೋಗದಲ್ಲಿ ನಾವು ಮಾಡ್ತಾ ಇದ್ದೇವೆ ಇನ್ನಷ್ಟು ಇನ್ನು ಸ್ಟಾರ್ಟ್ ಆಗಿದ್ದಷ್ಟೇ ಇನ್ನೂ ತುಂಬ ಶಾಲೆಗಳಿಗೆ ಹೋಗಲಿಕ್ಕಿದೆ ಮತ್ತು ಅವರಿಗೆ ಕೆಲವೊಂದು ಪ್ರೋಟೀನ್ ಪೌಡರ್ಗಳನ್ನು ಕೂಡ ನಾವು ಪೋಷಣೆಯುಕ್ತ ಪೌಡರ್ಸ್ಗಳನ್ನು ನಾವು ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ ಪೋಷಕರಲ್ಲಿ ಕೂಡ ಈಗ ಸೆವೆಂತ್ ಏಯ್ತ್ ನೈನ್ತ್ ಮಕ್ಕಳಲ್ಲಿ ಬರುವಂಥ ಹಾರ್ಮೋನಲ್ ಸಮಸ್ಯೆಗಳಿಗೆ ಪೋಷಕರು ಮಕ್ಕಳನ್ನು ಹೇಗೆ ನೋಡಿಕೊಳ್ಬೇಕು ಮಕ್ಕಳು ಹೇಗೆ ಅದರ ಹಾರ್ಮೋನಲ್ ಸಮಸ್ಯೆಯಲ್ಲಿ ಬರುವಂತಹ ಮಾನಸಿಕ ಅಸ್ಥಿರತೆ ಅದೇನೇ ಆದರೂ ಇದ್ದರೂ ಅದರ ಬಗ್ಗೆ ನಾನು ಅವೇರ್ನೆಸ್ಸನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೇನೆ ವಾಣಿಶ್ರೀ ಅವರು ಸಾಕಷ್ಟು ಜವಾಬ್ದಾರಿಗಳನ್ನ ತಗೊಂಡಿದ್ದಾರೆ ಬೇರೆ ಬೇರೆ ರೀತಿಯ ಜವಾಬ್ದಾರಿಗಳು ಈಗ ಹೇಳಿದ್ರೆ ಮಕ್ಕಳಲ್ಲಿ ಆಯುರ್ವೇದದ ಮಹತ್ವ ತಿಳಿಸುವಂತ ಪ್ರಯತ್ನ ಮಾಡ್ತಿದ್ದೀರಾ ಈ ಕಡೆ ಕ್ಲಿನಿಕ್ ಈ ಕಡೆ ಆಶಾವಾಣಿ ಅನ್ನೋ ಸಂಸ್ಥೆ ಆನ್ಲೈನ್ ನಲ್ಲಿ ಒಂದಷ್ಟು ಅವೇರ್ನೆಸ್ ಅದರ ಜೊತೆಗೆ ರಾಷ್ಟ್ರೀಯ ಸೇವಾ ಸಮಿತಿಯ ಮಹಿಳಾ ಘಟಕದಲ್ಲೂ ಕೂಡ ಡಾಕ್ಟರ್ ಆಗಿ ಒಂದು ಸ್ಥಾನವನ್ನು ಅಲಂಕರಿಸಿದ್ದೀರಾ ಆ ಮೂಲಕ ಯಾವ ರೀತಿಯಂತಹ ಜವಾಬ್ದಾರಿಯನ್ನು ತಗೊಂಡಿದ್ದೀರಾ ರಾಷ್ಟ್ರ ಸೇವಿಕಾ ಸಮಿತಿ ಮಹಿಳಾ ಘಟಕದಿಂದ ಕೂಡ ಅವರು ಅವೇರ್ನೆಸ್ ಥರ್ಡ್ ವೇವ್ ಬಂದ ಅವೇರ್ನೆಸ್ ಪ್ರೋಗ್ರಾಮಿಗೆ ನನ್ನನ್ನು ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಮೇಡಮ್ ನೀವು ಕೂಡ ನೀವು ಆಲ್ರೆಡಿ ನೀವು ಇಷ್ಟೊಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡ್ತಾ ಇದ್ದೀರಾ ಸೊ ಇದರಲ್ಲಿ ಕೂಡ ನೀವು ಮಾಡಬೇಕು ಅನ್ನುವಂಥ ನನಗೆ ಒಂದು ಚಾನ್ಸ್ ಸಿಕ್ಕಿದಾಗ ಅದರಲ್ಲಿ ಆನ್ಲೈನಲ್ಲಿ ಮತ್ತು ಆಫ್ಲೈನ್ ನಾವು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಕೂಡ ಥರ್ಡ್ ವೇವ್ ಅಂದರೆ ಏನು ಮಕ್ಕಳಲ್ಲಿ ಬರ್ಬೋದಾ ಇಲ್ವಾ ಥರ್ಡ್ ವೇವ್ ಬಂದರೆ ಏನು ಮಾಡಬೇಕು ಮಕ್ಕಳಲ್ಲಿ ಯಾವ ಥರ ಸಿವಿಯಾರಿಟಿ ಇರುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಡಿಟೇಲಾಗಿ ನಮ್ಗೆ ಫಸ್ಟ್ ಟ್ರೈನಿಂಗ್ ಕೊಟ್ಟಿರ್ತಾರೆ ಅದನ್ನೇ ನಾವು ಪ್ರತಿಯೊಂದು ಶಾಲೆಗಳಲ್ಲಿ ಆನ್ಲೈನಲ್ಲಿ ಕೂಡ ಹೇಳಿದ್ದೇವೆ ಅದರಿಂದ ಏನಾಗಿದೆ ಅಂದರೆ ಸ್ವಲ್ಪ ಥರ್ಡ್ ವೇವ್ ಬರುತ್ತೆ ಅದರ ಭಯ ಏನು ಇತ್ತು ಜನರಲಿ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಂದರೂ ಏನು ಮಾಡ್ಬೋದು ಅಂತ ಕೂಡ ನಾವು ಅವ್ರ ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಟ್ಟಿದ ಮೂಲಕ ಸ್ವಲ್ಪ ಅವರಿಗೆ ಧೈರ್ಯ ಕೂಡ ಬಂದಿದೆ ಅಂತ ಹೇಳ್ಬೋದು ಇಂಥ ಕೆಲಸ ಎಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಲ್ಲೆಲ್ಲ ಕೂಡ ನಾನು ಹೋಗಿದ್ದೇನೆ ಸೊ ಆಗಾಗ ಆಯುರ್ವೇದ ಕ್ಯಾಂಪ್ಗಳನ್ನು ಮಾಡ್ತೀರಾ ಬೇರೆ ಬೇರೆ ಊರು ನಾವು ಸಣ್ಣ ಸಣ್ಣ ಗ್ರಾಮವನ್ನು ಒಂದು ನಾವೇ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ನಾವು ಆಯುರ್ವೇದ ಕ್ಯಾಂಪನ್ನು ನಾವು ಮಾಡ್ತಾ ಇದ್ದೇವೆ ಆಯುರ್ವೇದಕ್ಕೆ ಕೆಲವು ಪ್ರಾಡಕ್ಟ್ಸನ್ನು ನಾವು ಜನರಿಗೆ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಈಗ ಪಿನ್ ಆಯಿಲ್ ಇರ್ಬೋದು ಅಥವಾ ನಿಮಗೆ ಮೂಳೆಗೆ ಸಂಬಂಧಪಟ್ಟಂತಹ ಒಂದು ಪೌಡರ್ಸ್ ಇರ್ಬೋದು ಆಯುರ್ವೇದದಲ್ಲಿ ಏನೆಲ್ಲ ನಮಗೆ ಆಗುತ್ತೆ ಈಗ ಯೂಶುವಲಿ ನೋವು ಅಂದರೆ ಅರ್ಥ್ರೈಟಿಸ್ ರುಮಟ್ಯಾಡ್ ಅರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಇರ್ಬೋದು ಆಮೇಲೆ ಯೂಶ್ವಲಿ ಅದೊಂದು ಕಾಮನ್ ಕಾಯಿಲೆಯಾಗಿ ನಾವು ನೋಡ್ತಾ ಇರಬೇಕಾದ್ರೆ ಆ ಪೇನ್ ಕಿಲ್ಲರ್ ಆಯಿಲ್ಗಳು ಮತ್ತು ಕೆಲವೊಂದು ಪೌಷ್ಟಿಕ ಇರುವಂತಹ ಏನು ಪ್ರೋಟೀನ್ ಪೌಡರ್ಗಳನ್ನೆಲ್ಲ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ ಸೊ ಆಯುರ್ವೇದವನ್ನು ಹೆಚ್ಚಾಗಿ ಪ್ರಚಾರಕ್ಕೆ ತರುವಂತಹ ಪ್ರಯತ್ನ ನನ್ನದು ಗ್ರಾಮ ಗ್ರಾಮದಲ್ಲಿ ಮಾಡಬೇಕು ಅನ್ನೋದು ನನ್ನ ಕನಸಿದೆ ಅದನ್ನೇ ಈಗ ಸ್ಟಾರ್ಟ್ ಮಾಡಿದ್ದೇನೆ ಈಗ ಒಂದು ನಾಲ್ಕೈದು ಗ್ರಾಮ ಆಗಿದೆ ಇನ್ನೂ ಕೆಲವೊಂದು ಗ್ರಾಮವನ್ನು ಮಾಡಬೇಕಾಗಿದೆ ಜನರಿಗೆ ಆಯುರ್ವೇದದ ಮಹತ್ವ ತಿಳಿಸ್ಬೇಕು ಅನ್ನೋದ್ರಲ್ಲಿ ಬೇರೆ ಬೇರೆ ರೀತಿಯ ಪ್ರಯತ್ನ ಮಾಡ್ತಾನೇ ಇದ್ದೀರಾ ಅದರಲ್ಲೂ ಕೂಡ ಸಾಕಷ್ಟು ಪ್ರತಿಷ್ಠಿತ ಪತ್ರಿಕೆಗಳಲ್ಲೂ ಕೂಡ ಅಂಕಣಗಳನ್ನು ಬರಿತೀರಾ ಒಂದೊಂದು ಟಾಪಿಕ್ ತಗೊಂಡು ಹೇಗೆ ಅದರ ಬಗ್ಗೆ ನಾನು ಬಿರ್ಲಾದಲ್ಲಿ ಇರಬೇಕಾದ್ರೆ ನಾನು ಕೆಲವೊಂದು ಏಷ್ಯನ್ ಏಜ್ ಇರ್ಬೋದು ಅಥವಾ ಡೆಕ್ಕನ್ ಕ್ರಾನಿಕಲ್ ಮತ್ತು ಟೈಮ್ಸ್ ಆಫ್ ಇಂಡಿಯಾ ಇದರಲ್ಲೆಲ್ಲದೂ ಕೂಡ ನಾನು ಆಯುರ್ವೇದದ ಬಗ್ಗೆ ಮತ್ತು ಅದರ ಆಯುರ್ವೇದ ಔಷಧದ ಬಗ್ಗೆ ಕೆಲವೊಂದು ಡಿಸೀಸಲ್ಲಿ ಯಾವ ಥರ ಆಯುರ್ವೇದ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ಸಣ್ಣ ಸಣ್ಣ ಆರ್ಟಿಕಲನ್ನು ನಾನು ಅವಾಗಿಂದನೇ ಬರೆಯುವಂಥ ಅಭ್ಯಾಸವನ್ನು ನಾನು ಮಾಡಿಕೊಂಡಿದ್ದೇನೆ ಈಗ ಊರಿಗೆ ಬಂದ ನಂತರವೂ ಕೂಡ ಈಗ ಬೇರೆ ಬೇರೆ ಪತ್ರಿಕೆಗಳಲ್ಲಿರ್ಬೋದು ಅಥವಾ ಬೇರೆ ಲೋಕಲ್ ವೆಬ್ಸೈಟ್ಗಳಲ್ಲಿಯೂ ಕೂಡ ನಾನು ಇಂತಹ ಅಂಕ ವಾರಕ್ಕೊಮ್ಮೆ ಅಥವಾ ಫಿಫ್ಟೀನ್ ಡೇಸಿಗೊಮ್ಮೆ ಬರೆದು ನಾನು ಅದನ್ನು ಪ್ರಕಟ ಮಾಡ್ತಿದ್ದೇನೆ ಅದರಲ್ಲಿ ಆದರೂ ಕೂಡ ಜನರಿಗೆ ಆಯುರ್ವೇದದ ಬಗ್ಗೆ ಹೋಗಲಿ ಮಹತ್ವ ಗೊತ್ತಾಗ್ಲಿ ಅನ್ನುವಂಥ ಒಂದೇ ಉದ್ದೇಶಕ್ಕೆ ನನ್ನ ಅಂಕಣಗಳನ್ನು ಕೂಡ ನಾನು ಬರಿತಾ ಇದ್ದೇನೆ ಸದ್ಯಕ್ಕೆ ಇಡೀ ಜಗತ್ತನ್ನು ಕಾಡ್ತಿರುವಂತಹ ಸಮಸ್ಯೆ ಆತಂಕ ಅಂದರೆ ಕೊರೋನಾ ಒಂದು ಡೌಟ್ ಎಲ್ಲರಲ್ಲೂ ಇರೋವಂಥದ್ದು ಆಯುರ್ವೇದದಲ್ಲಿ ಕೊರೋನಾಗೆ ಚಿಕಿತ್ಸೆ ಇದೆಯಾ ಪರಿಹಾರ ಇದೆಯಾ ಅನ್ನೋವಂಥದ್ದು ಖಂಡಿತವಾಗಿ ನಾನು ಹೇಳೋದಾದರೆ ಆಯುರ್ವೇದ ಅನ್ನೋದು ಇಟ್ ಈಸ್ ನಾಟ್ ಇಟ್ ಇಸ್ ನಾಟ್ ಅನ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ಕರೀತಾರೆ ಇದು ಭಾಳ ತಪ್ಪು ಅಂತ ನಾನು ಅನ್ಕೋತೀನಿ ಆಯುರ್ವೇದ ಇಸ್ ಲೈಫ್ ಸೈನ್ಸ್ ಹೌ ಟು ಲೀಡ್ ಯುವರ್ ಲೈಫ್ ಅಂತ ನಮ್ಮ ಆಯುರ್ವೇದ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ ನಾವು ಮುಂಚೆನೂ ನಿಮಗೆ ಹೇಳಿದ್ದೆ ದಿನಚರಿ ನಮ್ಮ ಡೈಲಿ ರುಟೀನ್ ಏನಿರುತ್ತೆ ಅದ್ರ ಬಗ್ಗೆನೂ ಹೇಳ್ತಾರೆ ಯಾವಾಗ ಹೇಳ್ಬೇಕು ಏನು ತಿನ್ನಬೇಕು ಬ್ರೇಕ್ಫಾಸ್ಟಲ್ಲಿ ಏನು ತಿನ್ನಬೇಕು ಲಂಚ್ ಹೇಗಿರಬೇಕು ಡಿನ್ನರ್ ಹೇಗಿರಬೇಕು ಯಾವ ಹಣ್ಣುಗಳನ್ನು ಯಾವ ಹೊತ್ತಿನಲ್ಲಿ ತಿನ್ನಬೇಕು ಇದೆಲ್ಲ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಯಾಕೆ ಇದ್ರ ಬಗ್ಗೆ ಹೇಳಿದ್ದಾರೆ ಅಂದರೆ ಇಮ್ಯುನಿಟಿ ಬಿಲ್ಡಿಂಗ್ ಯು ಇಮ್ಯುನಿಟಿ ಬಿಲ್ಡಿಂಗ್ ಮೆಡಿಸಿನ್ಸನ್ನು ಜಾಸ್ತಿ ಒತ್ತಾಗಿ ಹೇಳಿದ್ದಾರೆ ಆಯುರ್ವೇದದಲ್ಲಿ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂಚ ಅಂದರೆ ಆಯುರ್ವೇದ ಇಸ್ ನಾಟ್ ಜಸ್ಟ್ ಟ್ರೀಟಿಂಗ್ ದ ಡಿಸೀಸ್ ಬಟ್ ಹೆಲ್ದಿಯಾಗಿ ಪರ್ಸನ್ ಇದ್ದವನು ಹೆಲ್ತನ್ನು ಹೇಗೆ ಕಾಪಾಡ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ಉಲ್ಲೇಖ ಚೆನ್ನಾಗಿ ಹೇಳಿದ್ದಾರೆ ಸೊ ಡಿಸೀಸ್ ಬಂದ ಮೇಲೆ ಹೇಗೂ ಎಲ್ಲ ಸೈನ್ಸು ಕ್ಯೂರ್ ಮಾಡ್ತದೆ ಬಟ್ ಹೆಲ್ದಿಯಾಗಿರೋ ಪರ್ಸನ್ ಹೆಲ್ತನ್ನು ಹೇಗೆ ಕಾಪಾಡ್ಕೊಂಡು ಹೋಗ್ಬೋದು ಪ್ರಿವೆನ್ಷನ್ ಹೇಗೆ ಮಾಡ್ಬೋದು ಅನ್ನೋದು ಆಯುರ್ವೇದದಲ್ಲಿ ಮಾತ್ರ ಹೇಳಿದ್ದಾರೆ ಹಾಗಾಗಿ ನಾನು ಅದರ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಮನೆಯಲ್ಲೂ ಕೂಡ ನೀವು ಫಾಲೋ ಮಾಡ್ತೀರಾ ಆಯುರ್ವೇದಿಕ್ ಮೆಡಿಸನ್ ಆಗಿರ್ಬೋದು ಆ ಥರದ್ದೆಲ್ಲ ಖಂಡಿತ ನಾನು ನನ್ನ ಮಗಳಿಗೆ ಈಗ ಅವಳು ಟೆಂತಲ್ಲಿದ್ದಾಳೆ ಅವಳನ್ನು ನಾನು ಇಷ್ಟವರವರೆಗೆ ಅವಳಿಗೆ ನಾನು ಆ್ಯಂಟಿಬಯೋಟಿಕ್ ಅಂತ ಯಾವುದೂ ಕೊಡಲಿಲ್ಲ ಯಾ ಏನೇ ಚಿಕ್ಕ ಪುಟ್ಟ ಸಮಸ್ಯೆ ಬಂದರೂ ಅಥವಾ ಜ್ವರ ಇರ್ಬೋದು ಶೀತ ಇರ್ಬೋದು ಏನೇ ಬಂದರೂ ಕೂಡ ನಾನು ಆಯುರ್ವೇದ ಟ್ರೀಟ್ಮೆಂಟನ್ನೇ ಅವಳಿಗೆ ಮಾಡಿದ್ದೇನೆ ಅದರಲ್ಲಿ ಅವಳಿಗೆ ಭಾಳಷ್ಟು ಇಮ್ಯುನಿಟಿ ಕೂಡ ಬಿಲ್ಡಾಗಿ ಅವಳು ಯಾವುದೇ ಒಂದು ಆ್ಯಂಟಿಬಯೋಟಿಕ್ ಇಷ್ಟುವರೆಗೆ ನಾನು ಕೊಡಲಿಲ್ಲ ಆಮೇಲೆ ಸ್ವರ್ಣಬಿಂದು ಪ್ರಾಶನ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ ಸ್ವರ್ಣಬಿಂದು ಪ್ರಾಶನ ಅಂದರೆ ಅದೊಂದು ಆಯುರ್ವೇದಿಕ್ ಡ್ರಾಪನ್ನು ನಾವು ಡ್ರಾಪ್ಸ್ ಮೂಲಕ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ನಾವು ಮಕ್ಕಳಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದ ದಿವಸ ಕೊಡ್ತೇವೆ ಸೊ ಅದನ್ನು ನಾನು ನನ್ನ ಮಗಳಿಗೆ ರೈಟ್ ಫ್ರಮ್ ಹರ್ ಬರ್ತ್ ಟಿಲ್ನ ನಾನು ಹದಿನಾರು ವರ್ಷ ತನಕ ಅವಳಿಗೆ ಅದನ್ನು ನಾನು ಪ್ರತಿ ತಿಂಗಳು ಕೊಡ್ತಾ ಇದ್ದೇನೆ ಅದನ್ನು ನನ್ನ ಕ್ಲಿನಿಕಲ್ಲಿ ಕೂಡ ನಾನು ನಮ್ಮ ಮಕ್ ಬಂದ ಪೋಷಕರಿಗೆ ಮಕ್ಕಳಲ್ಲಿ ಕೊಡಿ ಅದರಲ್ಲಿ ಬರೀ ಇಮ್ಯುನಿಟಿ ಅಲ್ಲದೆ ಬ್ರೈನ್ ಡೆವಲಪ್ಮೆಂಟು ಚೆನ್ನಾಗಾಗತ್ತೆ ಮತ್ತು ಬೋನ್ಸ್ ಮತ್ತು ಇವನ್ ಮಸಲ್ಸು ಕೂಡ ನಿಮಗೆ ಸ್ಟ್ರಾಂಗ್ ಆಗತ್ತೆ ಅನ್ನೋದ್ರ ಬಗ್ಗೆ ಕ್ಯಾಂಪೇನು ನಡೆಸಿದ್ದೀನಿ ಪ್ರತಿ ತಿಂಗಳು ಅದನ್ನು ಮಕ್ಕಳಿಗೆ ಕೊಡ್ತಾನೂ ಇದ್ದೀನಿ ಸ್ವರ್ಣ ಬಿಂದು ಪ್ರಾಶನ ಅಂತ ನಾವು ಹೇಳ್ತೇವೆ ಅನಾದಿ ಕಾಲದಿಂದಲೂ ಕೂಡ ನಾವು ಫಾಲೋ ಮಾಡ್ಕೊಂಡು ಬರ್ತಿರೋದು ಆಯುರ್ವೇದಿಕ್ ನಿಮಗೇನು ಅನ್ಸುತ್ತೆ ಇತ್ತೀಚೆಗೆ ಅದು ಕಡಿಮೆ ಆಗಿದೆ ಅನ್ಸುತ್ತಾ ಅಥವಾ ಹೆಚ್ಚಾಗಿದೆ ಅನ್ಸುತ್ತೆ ಸ್ವಲ್ಪ ಆಯುರ್ವೇದದ ಬಗ್ಗೆ ಕೊರೋನಾ ಬಂದ ನಂತರ ಅದಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗ ಎಲ್ಲರೂ ಮನೆಯಲ್ಲಿ ಕಷಾಯ ಮಾಡಿಕೊಂಡು ಕುಡಿಲಿಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾರೆ ಅವರಿಗೆ ಅದರ ಬಗ್ಗೆ ಗೊತ್ತಾಗಿದೆ ಏನು ಕ್ರಮಗಳು ನಾವು ಕೈಗೊಂಡ್ರೆ ಏನಾಗುತ್ತೆ ಸೊ ವೈರಲ್ ಇನ್ಫೆಕ್ಷನ್ಸಿಗೆ ಬೇರೆ ಎಲ್ಲೂ ಕಾಯಿಲೆಗೆ ಯಾವುದೇ ಕೂಡ ಮೆಡಿಸಿನ್ಸ್ ಇಲ್ಲದೆ ಇಮ್ಯುನಿಟಿಯನ್ನೇ ಬೂಸ್ಟ್ ಮಾಡಿಕೊಳ್ಬೇಕು ಅನ್ನೋಂಥ ಅರಿವು ಎಲ್ಲರಲ್ಲಿ ಬಂದಿದೆ ಹಾಗಾಗಿ ಇತ್ತೀಚಿನ ದಿವಸದಲ್ಲೇ ನೋಡ್ಬೋದು ಆಯುರ್ವೇದ ಡಾಕ್ಟರ್ಸಿಗೂ ಸ್ವಲ್ಪ ಏನೋ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಮತ್ತು ಆಯುರ್ವೇದ ಕಲಿಯೋರು ಕೂಡ ಇವಾಗ ಜಾಸ್ತಿಯಾಗಿ ರಿಸರ್ಚ್ ಕೂಡ ತುಂಬ ಆಗ್ತಾ ಇದೆ ಆಯುರ್ವೇದ ಫೀಲ್ಡಲ್ಲಿ ಸೊ ಇದನ್ನು ನಾನು ಆಯುರ್ವೇದ ಇಂಪ್ರೂವ್ ಆಗೋದನ್ನು ಇದೊಂದು ಎರಡು ವರ್ಷದಲ್ಲಿ ಭಾಳ ನೋಡ್ತಾ ಇದ್ದೇನೆ ಕೊರೋನಾ ಶುರು ಆದ್ಮೇಲೆ ನಾವು ಒಂದಷ್ಟು ವರ್ಷಗಳ ಹಿಂದೆ ಹೋದ್ವಿ ಅನ್ಸುತ್ತಲ್ವಾ ಅಂದ್ರೆ ಆಯುರ್ವೇದಿಕ್ ಫಾಲೋ ಮಾಡೋದಾಗಿರ್ಬೋದು ಧ್ಯಾನ ವ್ಯಾಯಾಮ ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ಬಿಟ್ಟು ಬಹಳ ಒಂದಷ್ಟು ವರ್ಷಗಳ ಹಿಂದೆ ಹೋದ್ವಾ ಅಂತ ಖಂಡಿತ ಆ ಅದನ್ನು ನೀವು ಚೆನ್ನಾಗಿ ಹೇಳಿದ್ರಿ ಎಲ್ಲರಿಗೂ ಆರ್ಗ್ಯಾನಿಕ್ ಫುಡ್ ಅಂದರೆ ಏನು ನಾವು ಯಾವ ಫುಡ್ಡು ನಮಗೆ ಒಳ್ಳೆಯದಾಗುತ್ತೆ ಯಾವ ಫುಡ್ಡು ನಮ್ಮ ದೇಹಕ್ಕೆ ಒಳ್ಳೆಯದು ಯಾವ ಫುಡ್ಡನ್ನು ತಿಂದರೆ ನಮಗೆ ಏನು ಆಗ್ಬೋದು ಇದೆಲ್ಲ ಅರಿವು ನಾನು ಕೊರೋನಾದ ನಂತರ ನೋಡ್ತಾ ಇದ್ದೀನಿ ಯೋಗ ಕೂಡ ನಾವು ಯೋಗವನ್ನು ಆ್ಯಕ್ಚುಲಿ ಭಾಳಷ್ಟು ಹಿಂದಿನ ಕಾಲದಿಂದಲೂ ಯೋಗ ಒಂದು ಅಭ್ಯಾಸ ಕ್ರಮ ಅಂದರೆ ನಮ್ಮ ದಿನಚರಿಯಲ್ಲಿ ಅದೊಂದು ಒನ್ ಆಫ್ ದ ಒಂದು ಅಭ್ಯಾಸ ಕ್ರಮ ಆಗಿತ್ತು ಬಟ್ ಮಾಡರ್ನೈಸ್ ಆಗ್ತಾ ಆಗ್ತಾ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕಡಿಮೆ ಆಯಿತು ಬಟ್ ಯಾವಾಗ ಫಾರಿನರ್ಸ್ ಬಂದುಬಿಟ್ಟು ಯೋಗವನ್ನು ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ರಿಸರ್ಚ್ ಮಾಡಿ ಅದರ ಬಗ್ಗೆ ಪೇಪರಲ್ಲಿ ಹಾಕಿ ಅವರು ಅವರ ಎಕ್ಸ್ಪೀರಿಯೆನ್ಸನ್ನು ರಿಸರ್ಚ್ ವರ್ಕನ್ನು ಯಾವಾಗ ಪಬ್ಲಿಷ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಜನರಲ್ಲಿ ನಮ್ಮ ಭಾರತದಲ್ಲಿ ಅದರ ಬಗ್ಗೆ ಪುನಃ ಒಂದು ಅರಿವು ಮೂಡ್ ಮೂಡ್ತು ಅಂತ ಹೇಳ್ಬೋದು ಗ್ಲೋಬಲೈಸೇಷನ್ ಆಗಿದೆ ಈಗ ಯೋಗ ಅನ್ನೋದು ಗ್ಲೋಬಲೈಸೇಷನ್ ಆಗಿದೆ ಇದೇ ರೀತಿ ಆಯುರ್ವೇದ ಕೂಡ ಗ್ಲೋಬಲೈಸೇಷನ್ ಆಗಬೇಕು ಪ್ರತಿ ಒಂದು ಶಾಲೆಯಲ್ಲೂ ಕೂಡ ಆಯುರ್ವೇದದ ಅರಿವು ಮೂಡಬೇಕು ಅನ್ನೋದು ನನ್ನದೊಂದು ದೊಡ್ಡದಾದ ಆಸೆ ಇದೆ ಆವಾಗಲೇ ಹೇಳಿದ್ರಿ ಅಂದರೆ ಕೊರೋನಾ ಟೈಮಲ್ಲಿ ಸಾಕಷ್ಟು ಜನ ಮನೆಯಲ್ಲೇ ಕಷಾಯ ಮಾಡಿಕೊಂಡು ಮನೆ ಮದ್ದನ್ನು ಸಾಕಷ್ಟು ಜನ ಮಾಡಿಕೊಂಡು ಉಪಯೋಗ ಆಯಿತು ಅಂತ ಅನಿಸ್ತಾ ಖಂಡಿತ ಉಪಯೋಗ ಆಗಿದೆ ಬಟ್ ಕೆಲವೊಂದು ಕಷಾಯಗಳಲ್ಲಿ ನಾವು ಈಗ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾವು ಅದರಲ್ಲಿ ಪರಿಹಾರ ಕಂಡುಕೊಳ್ಬೋದು ಈಗ ಸ್ವಲ್ಪ ಸಿವಿಯರಿಟಿ ಇದ್ದಾಗ ಅವರೊಂದು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡೋದು ಬಹಳ ಮುಖ್ಯ ಅವರವರೇ ಕೆಲವೊಂದು ದೇಹಕ್ಕೆ ಕೆಲವೊಂದು ಔಷಧಿಗಳು ವರ್ಕ್ ಆಗೋದಿಲ್ಲ ನಾವು ಆಯುರ್ವೇದದಲ್ಲಿ ವಾತಪಿತ್ತಕ್ಕ ಕಫ ದೋಷ ಅಂತ ಹೇಳ್ತೇವೆ ಸೊ ಎಲ್ಲರೂ ಕೂಡ ಒಂದೇ ದೇಹ ಪ್ರಕೃತಿಯವರಾಗಿರುವುದಿಲ್ಲ ಸೊ ಒಂದು ಕಷಾಯ ಎಲ್ಲ ದೇಹಕ್ಕೂ ಒಪ್ಪುತ್ತದೆ ಅನ್ನೋದು ತಪ್ಪಾಗುತ್ತೆ ಸೊ ಅದ್ರ ಬಗ್ಗೆ ಸ್ವಲ್ಪ ನೀವು ಆಯುರ್ವೇದ ಡಾಕ್ಟರ್ಸಲ್ಲಿ ಕೇಳಿಕೊಂಡು ಈ ಕಷಾಯ ಇಂಥ ಗ್ರೇಡಿಯಂಟ್ ನಮ್ಮ ದೇಹಕ್ಕೆ ಅದು ಸರಿ ಆಗುತ್ತಾ ಇಲ್ವಾ ಅಂತ ನೀವು ಒಂದು ಆಯುರ್ವೇದ ಡಾಕ್ಟರ್ಸ್ ಹತ್ರ ಕೇಳ್ಕೊಂಡು ಮಾಡಿದರೆ ಭಾಳ ಒಳ್ಳೆಯದು ಮನೆ ಮದ್ದು ಆದರೂ ಕೂಡ ನೀವು ಅದನ್ನು ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳಿಕೊಂಡ್ರೆ ಖಂಡಿತವಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಬಹುದಾ ಆಯುರ್ವೇದದಲ್ಲಿ ಖಂಡಿತವಾಗಿ ಕಂಡ್ಕೊಳ್ಬಹುದು ಎಲ್ಲ ಸಮಸ್ಯೆಗಳಿಗೂ ಆಯುರ್ವೇದನೇ ಮದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದರೆ ನಾನು ಮೊದಲೇ ಹೇಳಿದಾಗೆ ಆಹಾರ ಪದ್ಧತಿ ಮತ್ತು ದಿನಚರಿ ಋತುಚರಿ ಅಂತ ನಾವು ಹೇಳ್ತೇವೆ ಸೀಸ್ನಲ್ ವೇರಿಯೇಷನ್ಸ್ ಅಲ್ಲಿ ಏನೆಲ್ಲ ಆಗುತ್ತೆ ಅದಕ್ಕೆ ಯಾವ ಥರ ನಾವು ಸೀಸ್ನಲ್ಲಿ ಯಾವ ಸೀಸನಲ್ಲಿ ಯಾವ ರೀತಿ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ಬೋದು ಯಾವ ರೀತಿ ಆಹಾರ ತಿನ್ನಬೇಕು ಈಗ ಋತು ಅಂದರೆ ನಮ್ಮ ಕೋಲ್ಡ್ ಸೀಸನಲ್ಲಿ ಯಾವ ರೀತಿ ಆಹಾರವನ್ನು ನಾವು ತಿನ್ನಬೇಕು ಇದೆಲ್ಲದೂ ಕೂಡ ಉಲ್ಲೇಖ ಇದೆ ಸೊ ಇದನ್ನು ನಾವು ಜನರಿಗೆ ತಲುಪಿಸ್ದಲ್ಲಿ ಜನರಿಗೆ ಅದರ ಬಗ್ಗೆ ಅರಿವು ಮೂಡಿಸಿದಲ್ಲಿ ಖಂಡಿತವಾಗಿ ಆ ಸೀಸನಲ್ಲಿ ಬರುವಂತಹ ಇನ್ಫೆಕ್ಷಸ್ ಡಿಸೀಸ್ ಇರ್ಬೋದು ಅಥವಾ ಏನಾದರೂ ಖಾಯಿಲೆ ಇರ್ಬೋದು ಅದೆಲ್ಲವನ್ನು ಕೂಡ ಪ್ರಿವೆಂಟು ಮಾಡ್ಬೋದು ಕ್ಯೂರ್ ಕೂಡ ಮಾಡ್ಕೊಳ್ಬೋದು ಸೊ ಅಂಥ ಒಂದು ಪುರಾತನವಾದ ಕಾಲದ ಆಯುರ್ವೇದ ಪದ್ಧತಿಯನ್ನು ಜನರಲ್ಲಿ ನಾವು ಅವೇರ್ನೆಸ್ ಮೂಡಿಸುವಂತಹ ಒಂದು ಕೆಲಸವನ್ನು ಆಯುರ್ವೇದ ಡಾಕ್ಟರ್ಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಬಹಳಷ್ಟು ಜನ ಹೇಳೋದು ಆಯುರ್ವೇದ ಅಂದ ತಕ್ಷಣ ಲಾಂಗ್ ಟರ್ಮ್ ತುಂಬ ಸಮಯ ತಗೊಳತ್ತೆ ಅನ್ನೋಂಥದ್ದು ಹೌದಾ ಇದು ನಾನು ತಪ್ಪು ಅಂತ ಅಂದ್ಕೊಳ್ತೇನೆ ಯಾಕಂದರೆ ಈಗ ನನ್ನ ಕ್ಲಿನಿಕಲ್ಲಿ ಬರೋಗೂ ಲಾಂಗ್ ಟರ್ಮ್ ಆಗಿ ಬರೋದಿಲ್ಲ ಈಗ ಶೀತ ಕೆಮ್ಮ ಕಫಕ್ಕೂ ಕೂಡ ಒಂದು ಹತ್ತು ದಿವಸ ಅದೆಲ್ಲ ಇಮಿಡಿಯೇಟಾಗಿ ಕ್ಯೂರ್ ಆಗಬೇಕಂತ ಅನ್ನುವಂತಹ ಕಾಯಿಲೆಗಳು ಸೊ ಆಯುರ್ವೇದದಲ್ಲಿ ಖಂಡಿತವಾಗಿ ಕ್ಯೂರ್ ಆಗುತ್ತೆ ಅದ್ರ ಜೊತೆಗೆ ನಾವು ಪಥ್ಯವನ್ನು ಏನು ಹೇಳ್ತೇವೆ ಔಷಧಿ ಜೊತೆ ಪಥ್ಯವನ್ನು ಏನು ಹೇಳ್ತೇವೆ ಅದನ್ನು ನೀವು ಫಾಲೋ ಮಾಡ್ಕೊಂಡು ಹೋದರೆ ಲಾಂಗ್ ಟರ್ಮ್ ಅಂತ ನನಗೆ ಅನಿಸೋದಿಲ್ಲ ಕೂಡಲೇ ಅದರಲ್ಲಿ ಪರಿಹಾರ ನೀವು ಕಂಡುಕೊಳ್ಬೋದು ಆಯುರ್ವೇದದಲ್ಲಿ ಜೀವನ ಶೈಲಿಗೆ ಬಹಳ ಮಹತ್ವ ಇದೆ ಸೊ ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯ ಕಾಪಾಡ್ಕೊಳ್ಬೇಕು ಒಂದು ಒಳ್ಳೆ ರೀತಿ ಲೈಫ್ ಸ್ಟೈಲ್ ಇರಬೇಕು ಅಂದರೆ ಏನೆಲ್ಲ ಫಾಲೋ ಮಾಡಬೇಕು ಜೀವನ ಶೈಲಿ ದಿನಚರಿ ಅಂತ ನಾವೇನು ಹೇಳ್ತೇವೆ ಆಯುರ್ವೇದದಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ಹೊತ್ತಿಗೆ ನೀವು ಎದ್ದೇಳಬೇಕು ಎಷ್ಟು ವ್ಯಾಯಾಮ ಮಾಡಬೇಕು ಯಾವ ರೀತಿ ಪ್ರೋಟೀನ್ಸ್ ವಿಟಮಿನ್ಸ್ ಮಿನ್ರಲ್ಸ್ ಅಂದರೆ ನಾವು ಆಯುರ್ವೇದದಲ್ಲಿ ಷಡ್ರಸ ಅಂತ ಹೇಳ್ತೇವೆ ಎಲ್ಲ ರಸಗಳು ನಮ್ಮ ಆಹಾರದಲ್ಲಿ ಇರಬೇಕು ಮಧುರ ಅಮ್ಲ ಲವಣ ಕಟ್ಟು ತಿಕ್ತ ಕಷಾಯ ಅಂದರೆ ಇದು ಆರೂ ರಸಗಳ ಸಮ್ಮಿಲನ ನಮ್ಮ ಆಹಾರದಲ್ಲಿ ದಿನನಿತ್ಯ ತಿನ್ನುವ ಆಹಾರದಲ್ಲಿ ಇದ್ದರೆ ನಮ್ಮ ಆರೋಗ್ಯ ಒಂದು ಇಕ್ಕುಲಿಬ್ರೆ ಮತ್ತು ಒಂದು ಸಮತೋಲನದಲ್ಲಿ ಇರುತ್ತದೆ ಅಂತ ಆಯುರ್ವೇದ ಹೇಳ್ತದೆ ಹಾಗಾಗಿ ಯಾವ ಈಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡಬೇಕು ಯಾವ ಆಹಾರವನ್ನು ಬೆಳಿಗ್ಗೆ ತಗೊಳ್ಬೇಕು ಮಧ್ಯಾಹ್ನ ಯಾವ ರೀತಿ ನಾವು ತಗೊಳ್ಬೇಕು ರಾ ರಾತ್ರಿ ಅದು ಡಿನ್ನರ್ ಹೇಗಿರಬೇಕು ನಮ್ಮ ಆಯುರ್ವೇದದಲ್ಲಿ ಸ್ವಲ್ಪ ರಾ ಮತ್ತು ರಾ ಫುಡ್ಡಿಗೆ ನಾವು ಅಷ್ಟೊಂದು ಪ್ರಾಶಸ್ತ್ಯ ಕೊಡೋದಿಲ್ಲ ನೀವು ಬಾಯ್ಲ್ಡ್ ಫುಡ್ಡನ್ನೇ ತಗೊಳ್ಬೇಕು ಅಥವಾ ಬೇಯಿಸಿದ ತರಕಾರಿಗಳನ್ನು ಜಾಸ್ತಿ ಬಳಕೆ ಮಾಡಬೇಕು ಎಸ್ಪೆಷಲಿ ನೀವು ರಾತ್ರಿ ಆಹಾರದಲ್ಲಿ ಸೊ ಇನ್ ರಾತ್ರಿ ಆಹಾರ ಅಂದರೆ ಡೈಜೆಷನ್ ಸ್ವಲ್ಪ ವೀಕ್ ಇರುತ್ತೆ ನಮ್ಮ ಆ್ಯಕ್ಟಿವಿಟಿಯು ಕಮ್ಮಿ ಇರೋದರಿಂದ ನಾವು ರಾತ್ರಿ ಆಹಾರವನ್ನು ನೀವು ಲೈಟಾಗಿ ತಗೊಳ್ಬೇಕು ಅಂತ ನಾವು ಹೇಳ್ತೇವೆ ಸಲಾಡೆಲ್ಲ ನಾವು ರಾತ್ರಿ ಅಷ್ಟೊಂದು ರೆಕಮೆಂಡ್ ಮಾಡೋದಿಲ್ಲ ಸೊ ಅದೆಲ್ಲ ಆಹಾರ ಪದ್ಧತಿಗಳು ಆಯುರ್ವೇದದಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅದೇ ಶೆಡ್ ರಸ ಅಂತ ಏನು ಹೇಳಿದ್ದೇನೆ ಎಲ್ಲ ರಸಗಳು ನ ಬರೀ ಕೆಲವರು ಬರೀ ಸ್ವೀಟನ್ನೇ ಜಾಸ್ತಿ ತಿಂತಾರೆ ಅಥವಾ ಪ್ರೋಟೀನ್ಸನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ ಅಥವಾ ಖಾರವನ್ನೇ ಜಾಸ್ತಿ ಖಾರ ಅದನ್ನೇ ಜಾಸ್ತಿ ಜಾಸ್ತಿವನ್ನು ಯೂಸ್ ಮಾಡ್ತಾರೆ ಅದರಿಂದ ಭಾಳಷ್ಟು ಕಾಯಿಲೆಗಳು ಹುಟ್ಟುಕೊಳ್ತವೆ ಆರೂ ರಸಗಳ ಒಂದು ಏನೋ ಒಂದು ಕಾಂಬಿನೇಷನಿಂದ ನಾವು ಆಹಾರವನ್ನು ತಗೊಂಡ್ರೆ ನಮ್ಮ ಎಲ್ಲ ಕಾಯಿಲೆಗಳನ್ನು ನಾವು ಪರಿಹರಿಸ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಎಂದ ಫೈನಲಿ ಈಗ ಎಲ್ರಿಗೂ ಒಂದು ಆತಂಕ ಶುರುವಾಗಿರೋದು ಅಂತಂದರೆ ಕೊರೋನಾ ಥರ್ಡ್ ವೇವ್ ಅದು ಬರುತ್ತಾ ಇಲ್ವ ಗೊತ್ತಿಲ್ಲ ಬಟ್ ಆ ಒಂದು ಭಯ ಅಂತೂ ಖಂಡಿತವಾಗ್ಲೂ ಇದ್ದೇ ಇದೆ ಸೊ ಈ ವಿಚಾರಕ್ಕೆ ಬಂದಾಗ ಯಾವ ರೀತಿಯ ಪ್ರಿಕಾಷನ್ ತಗೊಳ್ಬೇಕು ಸೊ ಇಮ್ಯುನಿಟಿ ಬ್ಯೂ ಇಮ್ಯುನಿಟಿ ಬೂಸ್ಟರ್ ಚೆನ್ನಾಗಿರಬೇಕು ನಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿದ್ದರೆ ನಾವು ಇದರಿಂದ ದೂರ ಇರೋದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ ಸೊ ಇಮ್ಯುನಿಟಿ ಹೆಚ್ಚಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಮೊದಲನೇದಾಗಿ ನಾವು ಸರ್ಕಾರ ಒಂದು ಹೇಳಿರುವಂಥ ಪ್ರೋಟೋಕಾಲ್ಸ್ ಅಂದರೆ ನೀವು ಹೊರಗಡೆ ಹೋದಾಗ ಮಾಸ್ಕನ್ನು ಧರಿಸ್ಕೊ ಧರಿಸುವಂಥದ್ದು ಜಾಸ್ತಿ ಸಭೆ ಸಮಾರಂಭಕ್ಕೆ ಜಾಸ್ತಿ ಹೋಗದೇ ಇರುವಂಥದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು ಸ್ಯಾನಿಟ ಕೈಯನ್ನು ತೊಳ್ಕೊಳ್ಳೋ ಇದೆಲ್ಲ ಮೆಷರ್ಸನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ ಹೊರಗಡೆ ಕೆಲಸನೂ ಮಾಡಬೇಕು ಹಾಗಾಗಿ ಮತ್ತು ವೈರಸ್ಸಿಂದನೂ ಬಚಾವ್ ಆಗಬೇಕು ಇದೆರಡು ಚಾಲೆಂಜಸ್ ನಮ್ಮಲ್ಲಿ ಇರೋದ್ರಿಂದ ನಾವು ಪರ್ಸ್ನಲ್ ಹೈಜೀನ್ ಮತ್ತು ಗೌರ್ಮೆಂಟ್ ಹೇಳಿರುವಂಥ ಪ್ರತಿಯೊಂದು ಪ್ರೋಟೋಕಾಲನ್ನು ನಾವು ಫಾಲೋ ಮಾಡಬೇಕಾಗತ್ತೆ ಅದಲ್ಲದೆ ನೀವು ಮನೆಗೆ ಬಂದ ನಂತರ ಇಮ್ಯುನಿಟಿ ಆಗಿ ನಾವು ಅಮೃತ ಬಳ್ಳಿ ಅಥವಾ ಗಿಲೋಯ್ ಅಂತ ಏನು ಹೇಳ್ತೇವೆ ಅಮೃತ ಬಳ್ಳಿ ಕಷಾಯ ಇರುತ್ತೆ ಅಮೃತ ಬಳ್ಳಿ ಟ್ಯಾಬ್ಲೆಟ್ಸ್ ಎಲ್ಲ ಬರುತ್ತೆ ಅಮೃತ ಬಳ್ಳಿ ಅನ್ನೋದು ವೈರಲ್ ಇನ್ಫೆಕ್ಷನಿಗೆ ರಾಮಬಾಣ ಅಂತ ಹೇಳ್ಬೋದು ಇದರ ಬಳಕೆಯನ್ನು ನೀವು ಮಾಡ್ಬೋದು ಅಶ್ವಗಂಧ ಅಂತ ಒಂದು ಇದಿದೆ ಅದರ ಬಳಕೆ ಕೂಡ ನೀವು ಮಾಡಿಕೊ ಚವನ್ಪ್ರಾಶ್ ಅಂತ ನಾವು ಕೊಡ್ತೇವೆ ಪ್ರತಿಯೊಬ್ಬರಿಗೂ ಊಟ ಆದ ನಂತರ ನಾವು ಚಿಕ್ಕಂದ್ರಿಂದ ಕೂಡ ನಾವು ಚವನ್ಪ್ರಾಶ್ ತಿನ್ನುವಂಥದ್ದು ಸೊ ಅಲ್ಲಿ ನೆಲ್ಲಿಕಾಯಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇಮ್ಯುನಿಟಿ ಜಾಸ್ತಿ ಮಾಡುವಂತಹ ಒಂದು ಅದರಲ್ಲಿ ಶಕ್ತಿ ಇರೋದ್ರಿಂದ ಚವನ್ಪ್ರಾಶನ್ನು ಕೂಡ ನೀವು ನಿಗದಿತ ಡೋಸಲ್ಲಿ ಅಂದ್ರೆ ದೊಡ್ಡವರಿಗಿಷ್ಟು ಚಿಕ್ಕವರಿಗಿಷ್ಟು ಅಂತೆಲ್ಲ ಇರುತ್ತೆ ಸೊ ಅದನ್ನ ನೀವು ಬಳಕೆ ಮಾಡುವಂಥದ್ದು ಇದೆಲ್ಲ ಮಾಡಿಕೊಂಡ್ರೆ ಆಮೇಲೆ ಸ್ವಲ್ಪ ಕೆಮ್ಮ ಶೀತ ಜ್ವರ ಪ್ರಕೃತಿಯವರು ಅವರು ಸ್ವಲ್ಪ ಸ್ಟೀಮನ್ನು ತಗೊಳ್ಳುವಂಥದ್ದು ಅಥವಾ ಈ ತುಳಸಿ ಎಲೆಯ ಕಷಾಯಗಳನ್ನು ಮಾಡಿಕೊಳ್ಳುವಂಥದ್ದು ಇದೆಲ್ಲ ನೀವು ಮನೆಯಲ್ಲಿ ಪ್ರತಿನಿತ್ಯ ಮಾಡ್ಕೊಂಡು ಹೋದರೆ ಡೆಫಿನೆಟ್ ಆಗಿ ನೀವು ಥರ್ಡ್ ವೇವ್ ಬಗ್ಗೆ ಯೋಚನೆ ಮಾಡದೆ ನಿಮ್ಮ ಇಮ್ಯುನಿಟಿಯನ್ನು ನೀವು ಬಿಲ್ಡ್ ಮಾಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಫೈನಲಿ ವಾಣಿಶ್ರೀ ಅವರು ಮುಂಬೈಯಿಂದ ನಿಮ್ಮ ಹುಟ್ಟೂರಿಗೆ ಬಂದು ಅಲ್ಲಿ ಜನರ ಸೇವೆ ಮಾಡ್ತಿದ್ದೀರಾ ನಿಮ್ಮದೇ ಒಂದು ಪುಟ್ಟ ಕ್ಲಿನಿಕ್ ಕಟ್ಕೊಂಡು ನಿಮ್ಮ ಕೈಲಾದಂತಹ ಸಹಾಯ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಖಂಡಿತವಾಗಲೂ ಸುತ್ತಮುತ್ತ ಇರುವಂಥ ಹಳ್ಳಿಗಳು ಗ್ರಾಮಗಳು ಎಲ್ರಿಗೂ ಕೂಡ ನಿಮ್ಮ ಮೇಲೆ ಒಂದು ಅಭಿಮಾನ ಇದೆ ಸಾಕಷ್ಟು ಜನ ನಿಮ್ಮನ್ನು ಗೌರವಿಸ್ತಾರೆ ನೀವು ಮಾಡಿರುವಂಥ ಸಹಾಯಕ್ಕೆ ಕೃತಜ್ಞರೂ ಆಗಿದ್ದಾರೆ ಎಲ್ಲೋ ಒಂದು ಕಡೆ ಅವರೆಲ್ಲ ಬಂದು ನಿಮ್ಮ ಹತ್ರ ಈ ಒಂದು ಸಮಸ್ಯೆ ಪರಿಹಾರ ಆಯಿತು ನಿಮ್ಮಿಂದ ಅಂತ ಹೇಳೋದು ಅಥವಾ ಒಂದು ಥ್ಯಾಂಕ್ಸ್ ಹೇಳೋದು ಇದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಖುಷಿ ಆಗುತ್ತೆ ಯಾಕಂದರೆ ನಾನು ಬಾಂಬೆಗೆ ಹೋಗಿದ್ದೆ ಏನೋ ಒಂದು ಕನಸು ಕೊಟ್ಟುಕೊಂಡು ಅಲ್ಲಿ ನಾನು ಡೆವಲಪ್ ಆಗಬೇಕು ಆಮೇಲೆ ಒಂದು ಸ್ವಲ್ಪ ವರ್ಷದ ನಂತರ ಊರಿಗೆ ಬರೋಣ ಇಲ್ಲಿ ಸೇವೆ ಮಾಡೋಣ ಅಂತ ಒಂದು ನನಗೆ ಕನಸಿತ್ತು ಬಟ್ ಅದು ಕೊರೋನಾದಿಂದ ಬೇಗನೆ ಬಂದು ನಾನು ಇಲ್ಲಿ ಸೇವೆ ಮಾಡುವಂತಹ ನನಗೆ ಒಂದು ಅವಕಾಶ ನನಗೆ ದೇವರು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಬಂದ ನಂತರ ನಾನು ಆಯುರ್ವೇದವನ್ನೇ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಇದರಲ್ಲಿ ತುಂಬ ಜನ ಗುಣಮುಖರಾಗಿದ್ದಾರೆ ಮತ್ತು ಇಂತಹ ಒಂದು ಸೇವೆ ಮನೋಭಾವ ಇಟ್ಕೊಂಡು ಮಾಡೋದ್ರಿಂದ ತುಂಬ ಜನರಿಂದ ನನಗೆ ಸಹಾಯನೂ ಸಿಕ್ಕಿದೆ ಎನ್ಕರೇಜ್ಮೆಂಟು ಮೋಟಿವೇಶನ್ ಎಲ್ಲ ಕೂಡ ನಾನು ಒಬ್ಬಳೆ ಅಂತ ನಾನು ಹೇಳೋದಿಲ್ಲ ಇವರೆಲ್ಲರೂ ನನ್ನ ಸುತ್ತಮುತ್ತಲಿನ ನನ್ನ ಫ್ಯಾಮಿಲಿ ಇರ್ಬೋದು ನನ್ನ ಫ್ರೆಂಡ್ಸ್ ಇರ್ಬೋದು ಗ್ರಾಮಸ್ಥರು ಇರ್ಬೋದು ಎಲ್ಲರೂ ನನ್ನ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನನ್ನ ಒಂದು ಉದ್ದೇಶವನ್ನು ನೋಡಿಕೊಂಡು ಅವರು ನನಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಕೂಡ ಇದು ನನ್ನ ಸಾಧನೆ ಅಂತ ಹೇಳೋದಿಲ್ಲ ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ೇನೆ ಅನ್ನುವಂತಹ ಒಂದು ಭಾವನೆಯಿಂದ ಯಾಕಂದ್ರೆ ಡಾಕ್ಟರ್ ಅಂದ್ರೆ ವಿ ಹ್ಯಾವ್ ಟು ಸರ್ವ್ ದ ಸೊಸೈಟಿ ಇದೊಂದು ನಾವು ಓತ್ ತಗೊಳ್ಳುವಾಗ ನಾವು ಹೇಳ್ತೇವೆ ವಿ ಹ್ಯಾವ್ ಟು ಸರ್ವ್ ದ ಸೊಸೈಟಿ ಸೊ ಕಾಯಿಲೆಯನ್ನು ಮೆಡಿಸಿನ್ ವಿಲ್ ಜಸ್ಟ್ ಟ್ರೀಟ್ ಬಟ್ ಡಾಕ್ಟರ್ ವಿಲ್ ಕ್ಯೂರ್ ದ ಪೇಷಂಟ್ ಅಂತ ಒಂದು ಸೇಯಿಂಗ್ ಇದೆ ಸೊ ಜನರಿಗೆ ಮನದಟ್ಟು ಹಾಗೆ ನಾವು ಹೋದಾಗ ಆ ಆಯುರ್ವೇದದ ಬಗ್ಗೆ ನಾನು ಪ್ರಚಾರ ಮಾಡುವಾಗ ಸೊ ಸಾಕಷ್ಟು ನನಗೆ ಪಾಸಿಟಿವ್ ಎನ್ವಾಯನ್ಮೆಂಟ್ ಸಿಕ್ಕಿದೆ ಸೊ ಅದಕ್ಕಾಗಿ ಮೇ ಬಿ ಒಂದು ೂವರೆ ವರ್ಷ ಆಗಿದ್ದಷ್ಟೇ ನಾನು ಊರಿಗೆ ಬಂದು ಸ್ವಲ್ಪ ಈ ಪ್ರಚಾರ ಮತ್ತು ಮೋಟಿವೇಶನ್ ಸಿಕ್ಕೋದ್ರಿಂದ ನನ್ನ ಕೆಲಸಕ್ಕೆ ಇನ್ನೂ ಕೂಡ ನಾನು ತುಂಬ ಪ್ರೇರಿತರಾಗಿದ್ದೇನೆ ಮೋಟಿವೇಟ್ ಆಗಿದ್ದೇನೆ ಇನ್ನೂ ಮಾಡಬೇಕು ಇನ್ನೂ ಕೆಲವು ಕಡೆ ಹೋಗಬೇಕು ನನ್ನ ಟೈಮನ್ನು ನಾನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಏನು ಗುರಿ ಇಟ್ಟುಕೊಂಡು ನಾನು ಮುಂದೆ ಹೋಗ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೊತ್ತು ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ ಆ್ಯಂಡ್ ನೀವು ಮಾಡ್ತಿರುವಂಥ ಕೆಲಸ ಈ ಜನರ ಸೇವೆ ಹೀಗೆ ಮುಂದುವರಿಲಿ ಆ್ಯಂಡ್ ಮತ್ತೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ನೀವು ಇಷ್ಟೊಂದು ಚೆನ್ನಾಗಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೀರಾ ನನಗೊಂದು ಪ್ಲಾಟ್ಫಾರ್ಮ್ ನೀವು ಒಂದು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ವಾಹಿನಿಯವರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಸ್ ನೋಡಿದ್ರಲ್ಲ ಇದು ಇವತ್ತಿನ ನಮ್ಮ ಬಾಹುಬಲಿ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ